ಸೊ ಮೆಮೋರಿಯಲ್ ಮೆಡಿಟೇಷನ್ಸ್ ಅಂತ ಬುಕ್ಕಲ್ಲಿ ಪೇಜ್ ನಂಬರ್ 349 ಇಂಗ್ಲೀಷಲ್ಲಿ ಸೊ ರೀಪ್ರಿಂಟ್ ನಂಬರ್ 1801 ಅಂತ ನೋಡ್ಬೇಕಾದ್ರೆ ಅಲ್ಲಿ ಗೆಸ್ಸಮನಿಯ ಒಂದು ದ ಅಗೋನಿ ಆಫ್ ಗೆಸ್ಸಮನಿ ಅಂತ ಏನು ಮಾಡ್ತಾರೆ ಹೇಳ್ತಾ ಇದ್ದಾರೆ. ಸೊ ಅಗೋನಿ ಗೆಸ್ಸಮನಿ ಅಂತ ಹೇಳ್ಬೇಕಾದ್ರೆ ಆ ಗೆಸ್ಸಮನಿ ಇದ್ದಂಥ ಒಂದು ದುಃಖ ಸಂಕಟ ಆ ಒಂದು ಸನ್ನಿವೇಶದ ಬಗ್ಗೆ ಏನು ಮಾಡ್ತಾರೆ ಬ್ರದರ್ ಅಸಲ್ ಇದರಲ್ಲಿ ತುಂಬ ಚೆನ್ನಾಗಿ ಏನು ಮಾಡ್ತಾರೆ ವಿವರಣೆ ಮಾಡ್ತಿದ್ದಾರೆ. ಸೊ ಅಂದರೆ ಗೆಸ್ಸಮನಿ ಅನುಭವದಲ್ಲಿ ಯೇಸು ಕ್ರಿಸ್ತು ಅವರು ಅನುಭವಿಸ್ಬೇಕಾದ್ರೆ ಅವ್ರ ಮನಸ್ಸಲ್ಲಿ ಬಂದಂಥ ಆಲೋಚನೆಗಳೇನು ಆಲೋಚನೆಗಳನ್ನ ಯಾವ ಥರ ಅವರು ಜಯಿಸಿದ್ರು ಆ ಆಲೋಚನೆಗಳಿಂದ ಅವರು ಏನು ಪಾಠನ ಕಲ್ತರು ಅಂತಂದ್ಬಿಟ್ಟು ಇದು ಈ ಥರ ನಮಗೆ ಒಂದು ಅನುಭವಗಳು ಬರ್ಬೇಕಾದ್ರೆ ನಾವು ಯಾವ ಥರ ಇರಬೇಕು ಅಂತ ಏನು ಮಾಡ್ತಾರೆ ಬ್ರದರ್ ಅಸಲ್ ಏನು ಮಾಡ್ತಾರೆ ಈ ಒಂದು ಇದರಲ್ಲಿ ಸೆಟ್ಟಿಂಗ್ನಲ್ಲಿ ನಮಗೆ ಡೀಲ್ ಮಾಡ್ತಾರೆ ಅದನ್ನು ನಾವೇನು ಮಾಡೋಣ ನಾವು ಓದೋಣ. ಸೊ ಅದನ್ನು ಪಾಕೋಬೋದು ಇಂದ ಅವ್ರ ಚಾಪ್ಟರ್ಲೇ ಹೊರಟಿ ಯೇಸು ಕ್ರಿಸ್ತು ಹೊರಟಿ ಎಫ್ಡಿ ಅಂತ ಅವರು ಗೆಸ್ಸಮಲ್ಲಿ ಇರ್ಕೋ ಅನುಭವತ್ತೆ ಅವರು ಏನಾಗ ಅದು ಕಳೆದು ಹೋನಾರು ಅಂದ ಅನುಭವತ್ಲೆ ಹೊರಟಿ ಅವರು ಆಲೋಚನೆ ಇಂದದು ಅಂದ ಆಲೋಚನೆಗಳು ಬಂದು ಎಫ್ಡಿದ ಮೇರ್ಕೊಂಡಾರ ಅಂದ ಆಲೋಚನೆ ಮೇರ್ಕೊಂಡ್ಬೋದು ಇದು ನಮಕಿನ್ನ ಪಾಡಂ ನಮಕಿನ್ನ ಮಾದಿ ಅನುಭವಗಳು ಬರ್ಬೋದು ನಂಗೆ ಎಂಬಿದ ಮುಡಿಬೇಡಿಕೊಂಡಿಟ್ಟು ಏನ ಪಡೆಯಕಂಡಿದ್ದೀವಿ ಅವ್ರ ಕರ್ತಗಳು ಸೊಲ್ಲಿರ್ಕೊಂಡ್ಬಿಡ್ತಾರೆ ಸರ್ ಅದ್ರಲ್ಲಿ ಇನ್ನು ಕರ್ತಗಳು ಇನ್ನಕ್ಕೆ ಏನ ಪಡ ನಂಗೆ ಪಾಕ್ಲ ಅಲ್ಲಿಂಗ್ಲ. ಸೊ ಅದನ್ನ ಯಾರೋ ಓದ್ಬೇಕು ಅಂತ ಕೇಳ್ಕೊತೀನಿ. ಸೊ ತಂದೆ ನಾನು ಕೊಟ್ಟಿರೋ ಪಾತ್ರದಲ್ಲಿ ಪಾನ ಮಾಡಿದ್ರಾ ಇದ್ಬಿಡ್ತೀನಾ ಅಂತ ಏನ್ ಮಾಡ್ತಾರೆ ಒಂದು ಪ್ರಶ್ನೆ ಆಗ್ತಾರೆ. ಅದರ ಸರಿ ನೋಡ್ಬೇಕ್ರೆ ಇದು ಯೇಸು ಕ್ರಿಸ್ತು ಯಾವಾಗ ಹೇಳೋದಂದ್ರೆ ಪೇತ್ರಗ್ ಬಂದ್ಬಿಟ್ಟು ಆ ಒಂದು ಅರೆಸ್ಟ್ ಮಾಡಕ್ ಬಂದಂತ ಸೇವಕರನ್ನ ಅವನ ಕಿವಿನ ಕಡಿಬೇಕಾದ್ರೆ ಯೇಸು ಕ್ರಿಸ್ತು ಹೇಳ್ತಾರೆ ಕತ್ತಿನ ಹೊರೆಯಲ್ಲಿ ಹಾಕೋ ದೇವ್ರ ನಾನು ಕೊಟ್ಟಿರೋ ಪಾತ್ರಲ್ಲಿ ಪಾನ ಮಾಡಿದಿರಾ ಇದ್ಬಿಡ್ತೀನಿ ಅಂತ ಹೇಳ್ಬೇಕ್ರೆ ಯೇಸು ಕ್ರಿಸ್ತು ಏನ್ ಹೇಳ್ತಾರೆ ಅಂದ್ರೆ ದೇವ್ರ ನಾನು ಕೊಟ್ಟಿರೋ ಅನುಭವಗಳನ್ನ ಅನುಭವಿಸ್ಬಿಡ್ತೀರಾ ಹೋಗ್ಬಿಡ್ತೀರಾ ಅಂತಂದ್ಬಿಟ್ಟು ಅದನ್ನ ನಾನು ಗೊಂಡ್ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ ಯಾಕಂದ್ರೆ ಎಲ್ಲ ಅನುಭವಗಳನ್ನ ಏನಂತಾರೆ ಒಂದು ಸಂತೋಷವಾಗಿ ಒಂದು ರಿಸೀವ್ ಮಾಡೋಂತ ರೀತಿಯಲ್ಲಿ ಮೆಂಟಲಿ ಆಟಿಟ್ಯೂಡ್ ಯಾರಿಗಿತ್ತು ಅಂದ್ರೆ ಅಂತ ರಕ್ಷಕನ ಏನಾಗಿತ್ತು ಇತ್ತು ಅಂದ್ರೆ ಸದಲ್ಲೇ ಪಾಕೊಂಬೋದು ಯೇಸು ಕ್ರಿಸ್ತು ಇಟ್ಟು ಪಿತಾವಿಗೆ ದೇವನ ಎಲ್ಲ ಅನುಭವತ್ತೆ ಕೊಡ್ತಾ ಕೂಡ ಪರ ಇಲ್ಲ ಅಂದ ಅನುಭವತ್ತೆ ನಾನು ಏನ ಪಡ್ರೆ ನಾನು ಖಂಡಿತ ಅಕ್ಸೆಪ್ಟ್ ಪಂಡ್ರೆ ಅದು ಅದು ತಾಂಡಿದ್ದಾಗ ನಾ ಪೊರೆ ಏಂಟಿ ಅಂದ ಮನಪಕ್ವತ್ಲೆ ಇಂದಾರ ಇಲ್ಲಿಂಗ್ಲಾ. ಅದ್ಮೇಲೆ ಇಂದ ಅವ್ರ ಹೆಡ್ಡಿಂಗ್ಲೆ ಬಿಡದ ರಸ್ತೆ ಏನ ಸೊಲ್ರ ಪಡಿಂಗ್ ಇಪ್ಪ ಭಯಭಕ್ತಿಯಿಂದ ಯೇಸು ಕ್ರಿಸ್ತು ಅನುಭವಿಸಿದಂಥ ಪ್ರತಿಯೊಂದು ಏನಂತಾರೆ ಒಂದು ಕ್ಷಣಗಳು ಅವ್ರು ಅನುಭವಿಸಿದ ಒಂದೊಂದು ಅನುಭವಗಳಿಂದ ದೇವ್ರು ನಮ್ಗೆ ಏನು ಮಾಡಿದೆ ಅಂತ ಇವತ್ತು ಒಂದು ಸಮಾಧಾನ ಕೊಟ್ಟಿರೋದ್ರ ಸಣ್ಣ ನೋಡ್ಬೇಕ್ರೆ ನಾವು ಬರಬೇಕಂತ ಎಲ್ಲ ಒಂದು ದಂಡನೆಗಳನ್ನ ಯಾರ ಮೇಲೆ ಒರೆಸಿದ್ರು ಅಂತಂದರೆ ಕ್ರಿಸ್ತನ ಮೇಲೆ ಒರೆಸ್ಬಿಟ್ಟು ನಮ್ಗೆ ಏನು ಮಾಡೋರು ಇವತ್ತು ವಿಮೋಚನೆ ಕೊಟ್ಟರೆ ಅಂತಂದ್ಬಿಟ್ಟು ಈ ಒಂದು ಧ್ಯಾನನ ಏನು ಮಾಡೋಕ್ಕಂದ್ರೆ ಬಹು ಗಂಭೀರವಾಗಿ ನಾವೇನು ಮಾಡೋಕೋ ನಾವು ಪರಿಗಣಿಸ್ಬೇಕು ಅಂತ ಹೇಳ್ತಾರೆ. ಅದ್ಮೇಲೆ ಯೇಸು ಕ್ರಿಸ್ತು ಪಟ್ಟ ಓರೋರು ಪಾಡುಗಳಲ್ಲೇ ನಮ್ಗೆನ ಇರೋದು ಅನ್ನಕ ನಮ್ಗೆ ಸಮಾಧಾನ ಕಟ್ಸಿರ್ಕೋ ದೇವ್ರು ಹೇಳ್ತಾರೆ ಅದನ್ನ ಪಾಕೊಂಬೋದು ಬಿಡ್ದಾರೆ ಅಸಲ ಏನೋ ಸರ್ ಅನ್ನಕ ಇದು ರೊಂಬ ಗಂಭೀರತೋಡು ನಿಂಗೆ ಏನ ಪಣ್ಣ ಫಸ್ಟ್ ಆಫ್ ಆಲ್ ಸಿಂದಿತ್ತು ನಿಂಗೆ ಏನ ಪಣ್ಣ ಇದ್ರ ಪತ್ತಿ ನಿಂಗೆ ಧ್ಯಾನ ಇದ್ದು ಸೊಲ್ರ ಇಲ್ಲಿಂಗ್ ಅದಲ್ಲೇ ಏನ್ರಲ್ ಇಪ್ಪ ನಮ್ಗೆ ಕೊಡ್ತಿರ್ಕರ ಕುಡಕ ವೇಂಡಿದಾ ಇರ್ಕರ ಎಲ್ಲ ದಂಡನೆಗಳು ಯಾರ್ದಾ ಅನ್ಬಚ್ಚಿರ್ಕರಿಪ್ಪ ಯೇಸು ಕ್ರಿಸ್ತು ಏನ ಪಡಿಕರಿಪ್ಪ ನಮ್ಗೆ ಅನ್ಬಚ್ಚಿರ್ಕರ ಅದು ಹೊರಟಿ ನ್ಯಾಯಮಾನ ದಂಡನೆಯ ಪಾಕೊಂಬೋದು ನ್ಯಾಯಮಾನ ದಂಡನೆಯೇ ಇಲ್ಲಿ ಆನ ಕೂಡ ಪಾಕೊಂಬೋದು ಯೇಸು ಕ್ರಿಸ್ತು ಏನ ಪಡೋದ ನಮಗಾಗಿ ಏನ ಪಡಿರ್ಕರಿಪ್ಪ ಇದು ಒಂದು ಸುಮಂದು ಪೋನರ್ ಅದನ್ನಲ್ಲಿ ಪಾಕೊಂಬೋದು. ಇದು ಹೊರಟಿ ರೊಂಬ ಏನಾಗೋ ಅವರು ರೆವರೆನ್ಷಿಯಲ್ ಮ್ಯಾಟರ್ ಇಲ್ಲಿಂಗ ಅವರು ಕೇವಲವಾಗಿ ಏನಾಗೋ ಕೇರ್ಲೆಸ್ ಆಗಿ ಏನರ ಅವರು ವಿಷಯಮೇ ಕಡಿಯೋದು ಇಲ್ಲಿಂಗ ಅದರಲ್ಲೇ ಏನ 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 ಧ್ಯಾನ ಇಟ್ನೋ ಏನ ಸಿಂಧನೆಗಳು ಇರುತ್ತೋ ಪಡಿಂಗಿಪ್ಪ நன்கு பரிச்சயமான இச்சம்பவ பதிவானது விலையேறு பெற்ற படிப்பினைகளில் ஒன்றாகும். அதிலும் விசேஷமாக அவரது கிருபையினால் கர்த்தருடைய அடிச்சுவடுகளில் பின்தொடர்வதற்கு பிரயாசம் எடுக்கின்றவர்களாக இருப்பவர்களுக்கு விலையேறு பெற்ற படிப்பினைகள் முழுக்க நிரம்ப பெற்ற ஒன்றாகும். பார்க்கும்போது என்ன சொல்றதுனாக்க ஃபர்ஸ்ட் பாயிண்ட் இல்லைங்களா தேவடைய கிருபேனாலே அவர் அடிச்சுடையில் நடக்கிறதுக்கு நம்ம என்ன பண்ணுங்க தேவர் ஃபர்ஸ்ட் ஆஃப் ஆல் கிருபே தந்திருக்கார் கிருபேனாக்க பார்க்கும்போது நமக்கு எல்லாத்தையும் தகுதியே இல்லையே ஆனா அவருடைய இறக்கத்தினாலே நமக்கு ஒரு ஆப்பர்ச்சுனிட்டி என்ன பண்ணிருக்க நமக்கு கொடுத்துருக்காரு நோடுபேக்கிற கிறிஸ்தன ஒன்று ஹிந்தே ஹிம்பாசதிக்கு அத்த கிருபே கொட்டுபிட்டு நம்ம மாநில விமோச்சனை மாதிரி ஏன் ரூல்ஸ் இல்லை
ಅದು ಕೂಡ ದೇವರು ನಮಗೆ ಕೃಪೆ ಕೊಟ್ಟರು ಅಂತಂದ್ರೆ ಇದು ತುಂಬಾ ಏನಂದ್ರೆ ದೇವರ ಕೃತಜ್ಞತೆ ಉಳ್ಳವರು ಅದಕ್ಕೆ ಇದನ್ನ ಆಚರಣೆ ಮಾಡಬೇಕಾದ್ರೆ ಎರಡು ಮುಖ್ಯವಾಗಿರೋ ಅಂಶಗಳು ಮನಸ್ಸಿಗೆ ಗಮನ ಇಟ್ಕೋಬೇಕು ಇಲ್ಲಿಂಗ್ಲಾ ಅದನ್ನ ರೆಂಡು ಕಾರ್ಯಗಳು ಮನಸ್ಸಿಗೆ ವಿಚಿಕ್ಕನು ಏನಾದ ಪಡಿಗೆ ಶ್ರೀಪ ನಾವ್ ಪುರಿಂದು ಕೊಳ್ಳುವುದು ಎನ್ನವೇನಿಲ್ ನಾವು ಪುರಿಂದು ಕೊಳ್ಳುವುದು ಎನ್ನವೇನಿಲ್ ಅಂತ ರೆಂಡು ಕರ್ತೃಗಳು आसे पट्टेन सपरेट ऐसोलेटेड प्लेस देवर मन विचार प्राच्य विज्ञापन फस्ट कंडीशन सो येसु क्रिस्तर फस्ट इंद उपद्रव मोदी तनिया पड़ा देवरा विषय देवर सोलानी येसु क्रिस्त मन विरपमेन अंदर नर कल मुना देवड़ा विषय देवर ना स्ट्रेन उदवी के देवड़ तनिया जव पड़े नम विपार अब रेडव प्रार्थने विचार ऐनपा नोड़े अटीस्ट इंत टाइम शिष्य जो कंफर्ट आगे नोड़े नम गेस शिष्य ತುಂಬಾ ಕಾಲ ಇರಲಿಲ್ಲ ಅಂದ್ರೆ ಅದಲೇ ರೆಂಡಾವದ ಕರ್ತ ಯೇಸು ಕ್ರಿಸ್ತನ ಎದುರುಪಾತರನಕ ಹಿಂದ ಇಡುಕುಮಾನ ಅವರು ಸೂಡ್ನಲ್ಲಿ ಅತ್ಯಂತ ಶಿಷ್ಯಗಳು ಕೂಡ ಇರ್ಪಾರೋ ಅವರು ಆರು ಜನ ವಾರ್ತೆಗಳನ್ನ ಅತ್ಯಂತ ಅವ್ರು ಎಂಕರೇಜ್ ಅನ್ನೋ ವಾರ್ತೆಗಳನ್ನ ಮಾಡುವಾರಪ್ಪ ಸೊಲ್ಲ ಅಂತ ಏನ ಮಾಡೋದಿಪ್ಪ ಎದುರುಪಾತಾರ ಆನಾ ಅವ್ರು ಕೂಡ ಯಾರು ಇರ್ಲಿ ಶಿಷ್ಯಗಳು ಬರ್ತಾರೋ ಇಲ್ಲ ಇಲ್ಲಿಂಗ್ಲಾ ಇಪ್ಪ ನಮ್ಗೆ ಏನೋ ಅವ್ರು ವ್ಯಾಧಿ ಇಟ್ಕೊಂಬೋದು ಇಲ್ಲಿಂಗ್ಲಾ ಹಾಸ್ಪಿಟಲ್ ಪಡ್ತಿಂದ ನಮಗೆ ದೇವನ್ ಕಂಡಿಪ್ಪ ಇರ್ಪಾರೋ ಇಲ್ಲಿ ನಾನು ಅಂತ ಟೈಮ್ನ ಒಂಟಿ ಯಾರೋ ಬರ್ತಾರ ಬ್ರದರ್ ಒಂದು ಸುಮ್ಮ ಒಂದು ಪಾತ್ ಇಟ್ಕೊಂಡ ಅಂತ ಏನೋ ಇಪ್ಪ ಮನುಷ್ಯರಿಗೆ ಅರ್ಧಲ್ಲ ಇಲ್ಲಿಂಗ್ಲಾ ಅವ್ರ ಒಂಟಿ ಸುಡೋದು ಒಂದು ತೇವೆಯಿಲ್ಲ ಇಲ್ಲಿಂಗ್ಲಾ ಆನಾ ನಮ್ಗೆ ಬಂದಾವ ಏನಾಗಿಡ ನಮ್ಗೆ ಅವರ ಅವರ ಎನ್ಕರೇಜ್ಮೆಂಟ್ ಆಗಿ ಇರ್ಪ ಅದ್ಮೇಲೆ ಯೇಸು ಕ್ರಿಸ್ತ ಕೂಡ ಮಾಂಸದಲ್ಲಿ ಇರ್ಕೊಂಬೋದು ಇದ ಏನ ಮಾಡೋದಿಪ್ಪ ಎದುರ್ಪಾದ ಇದು ವಸನಮೇ ಇರ್ಕೊ ಸಂಗೀತ 69 ಏನ ಮಾಡೋರು ಅದು ತೇಡ್ನಾರು ಆನಾ ವರ್ತರು ಕೂಡ ಕಡಿಕ್ಲೆ ಅಂದ್ರೆ ವಸನಮೇನಂಗ ರೊಂಬ ತೆಳಿವಾಗಿರ್ತ ಅಂದ್ರೆ ದೇವ್ರ ವಾಕ್ಯ ಕೂಡ ಇದೆ ಅದರ ಕರ್ಣಾನಿಗಳನ್ನ ಎದುರು ನೋಡಿದ್ರೆ ಅದು ಒಬ್ರು ಕೂಡ ಏನಾಗಿಲ್ಲ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ವಚನ ಕೂಡ ಏನಾಗಿದೆ ಅದೇ ನಮ್ಗೆ ಸತ್ಯವೇದ್ಯಲ್ಲ ಇದೆ ಅಪರ ಮಾಸ್ಟರ್ அவர்களும் தம்மோடு கூட விழித்திருந்து ஜெபம் பண்ணத்தக்கதாக ಕಂಫರ್ಟ್ ಆಗಿರ್ಲಿ ಅಂತ ಅಂದ್ರೆ ಯೇಸು ಕ್ರಿಸ್ತ ಎಲ್ಲಾನೇ ಮಾಡ್ತಾರೆ ಕರ್ಣ ಹೋಗಬೇಕಾದ್ರೆ ಯೇಸು ಕ್ರಿಸ್ತ ಮಾಡ್ತಾರೆ ಅಂತಂದ್ರೆ ಈ 11 ಜನದಲ್ಲಿ 3 ಜನ ಮಾತ್ರ ಏನ್ ಮಾಡ್ತಾರೆ ಒಂದು ಪ್ರಾರ್ಥನೆ ಸ್ಥಳಕ್ಕೆ ಮಾಡ್ತಾರೆ ಕರ್ಣಕ್ಕೆ ಮಿಕ್ಕಿ ಜನ ಏನ್ ಮಾಡ್ತಾರೆ ಅಲ್ಲೇ ಬಿಡ್ತಾರೆ ಏನಕ್ಕೆ ಹೋಗ್ಬಿಡ್ತಾರೆ ಅಂತ ಬರ್ತಾರೆ ಅಸಲು ಒಂದು ರೀಸನ್ ಹೇಳ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತ ಪ್ರಾರ್ಥನೆ ಮಾಡ್ಬೇಕಾದ್ರೆ ಎಲ್ಲಿ ಜೂಡಾ ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ಬಿಡ್ತಾನೋ ಅಂತಂದ್ಬಿಟ್ಟು ಆ ಒಂದು ಆಲೋಚನೆ ಏನ್ ಮಾಡ್ತಾರೆ ಅಂದ್ರೆ ಆ ಸೀಕ್ವೆನ್ಸ್ ಬರೋದಕ್ಕಿಂತ ಮುಂಚೆ ಅಂದ್ರೆ ಕಾಲಕ್ಕಿಂತ ಮುಂಚೆ ಏನಾಗ್ಬಿಟ್ಟು ಜೂಡಾ ತುಂಬಿಟ್ಟಿನ ಡಿಸ್ಟರ್ಬ್ ಮಾಡಿದೆ ಅಂತ ಏನ್ ಮಾಡ್ತಾರೆ ಅಂದ್ರೆ
ಅದನ್ನ ತಡಿಕೋಸ್ ಏನ್ ಮಾಡ್ತಾರೆ, ಇವನ್ನ ಗಾರ್ಡ್ ಮಾಡೋದಕ್ಕೋಸ್ ಏನ್ ಮಾಡ್ತಾರೆ, ಮಿಕ್ಕಿದ್ದ ಜನ ಏನ್ ಮಾಡ್ತಾರೆ ಬಿಟ್ಟಿರ್ತಾರೆ ಅಂತ ಹೇಳ್ತಾರೆ. ಅದರ ಸದಲ್ಲಿ ಬಾಗಬಹುದು ಯೇಸುಕ್ರಿಸ್ತ ಎಬ್ಬಿದ ಅನ್ಬುಕೂರ್ನಾಗ ಅನ್ನಕ ಅನ್ಬುಕೂರ್ನಾಗ ಏನ ಮಾಡಿಪ್ಪ ಎಲ್ಲಾವರು 11 ಪೇರ್ ಏನ ಮಾಡಿಪ್ಪ ಕೂಡವೇ ಕೊಂಡು ಹೋಗ್ತಾರೆ. ಇಲ್ಲಿ ಹೆಂಗೆ ಅಂದವರು ಗೆಸ್ಸಮೆ ತೋಟಕ್ಕೆ ಕೊಂಡು ಬರ್ತಾರೆ. ಗೆಸ್ಸಮೆ ತೋಟಕ್ಕೆ ಕೊಂಡು ಹೋಗಿಟ್ಟು ಏನ ಮಾಡಾರನಾಕ ಅಂದ ಮೂನು ಪೇರ್ನ ಏನ ಮಾಡಿಪ್ಪ அந்த ஒரு என்னக்கோ அந்த ஜப பண்ற இடத்துக்கே கொண்டு போனார். இனி மீதியான வந்து அந்த ஒரு என்ட்ரன்ஸ்ல என்ன பண்ண இப்போ விட்டாரன்னு கொடுத்திருக்காரு. நீங்க அதனால பிரதர் ரசல் என்ன சொல்றாருன்னாக்கா, எதுக்காக விட்டாருன்னாக்கா, இயேசுக்கு ஜப பண்ணும் போது சீக்கிரமா யூதாஸ் வந்து எதனா டிஸ்டர்ப் பண்ணிட்டுறானா, டிஸ்டர்ப் பண்ணக்கூடாதுன்னு என்ன பண்ணிருக்காரோ, கொஞ்சம் தடை பண்றதுக்காக என்ன பண்ணிருக்காரா, இந்த மாதிரி ஒரு இயேசுக்கு என்ன பண்ணாக்கா இந்த மீதியான பேர் விட்டுட்டு இந்த மூணு பேர் என்ன பண்ணதுப்பா உள்ள கொண்டு போனாரா. சரி, அப்புறமா இந்த மூவரிலும் கூட அவர் தோட்டத்திற்குள் வந்தார். அனலாய் இருக்கும் சுபாவம் உள்ள இந்த மூவரிடத்தில் தேவையான அனுதாபத்தை அவர் கண்டதாக தெரிகின்றது. மற்றும் விழித்திருந்து ஜபம் பண்ணுவதற்கான உண்மையான வேண்டுகோளை விடுத்தவராக அவர் அவர்களை விட்டு கல்லெறியும் தொலைவுக்கு போயுள்ளார். ஜபம் பண்ணி கொண்டிருக்கையில் அவர் மூன்று தரம் எழுந்து என் ஆத்துமா மரணத்திற்கு ஏதுவான துக்கம் கொண்டிருக்கிறது என்று கூறி மனித அனுதாபத்தின் தொடுதலை பெற்றுக்கொள்வதற்காக வியாகுலமான ஆத்துமாவுடன் அவர்களிடத்தில் திரும்பி வந்தார். அவரை கொஞ்சம் நேரம் சோர்வு படுத்தினதும் இரத்தத்தின் மாதுளிகள் வேர்வையாக வரும் அளவுக்கு கடுமையான அளவில் மனதிற்கும் நரம்பிற்கும் அழுத்தம் ஏற்படுத்துவதற்கான துக்கமாக வியாகுலமாக அது காணப்பட்டது. ಆ ಮೂರು ಜನ ಶಿಷ್ಯಂದ್ರಗಳು ಏನ್ ಮಾಡ್ತಾರೆ, ಅತ್ತ ತೊಗೊಂಡು ಪ್ರಾರ್ಥನೆ ಮಾಡಿದ್ರೆ ಯೇಸು ಕ್ರಿಸ್ತ ಯಾವ ತರ ಪ್ರಾರ್ಥನೆ ಮಾಡಿದ್ರು ಅಂತ ಹೇಳ್ತಾರೆ ಅಂದ್ರೆ, ಅವ್ರಿಗೆ ಎಷ್ಟು ದುಃಖ ಆಯ್ತು ಅಂದ್ರೆ ವಚನದಲ್ಲಿ ಹೇಳ್ತಾರೆ, ನನ್ನ ಆತ್ಮವು ಮರಣದಕ್ಕಷ್ಟು ದುಃಖಕರವಾಗಿದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಲ್ಲೇ ಯೇಸು ಕ್ರಿಸ್ತ ಎನ್ನ ಮಾಡಿ ಅವರು ದುಃಖ ಮಿಂದ ಪಾಕೊಂಬೋದು ಏನ ಸುಡ್ರನಕ ಮರಣತ್ತಕ್ಕೆದುವನ ದುಃಖ ಕೊಂಡಿರ್ಕೊಂಡಿ ಏನ ಮಾಡ್ರ ಏನ್ ಆತ್ಮ ಬಿಟ್ಟು ಮರಣತ್ತಕ್ಕೆದುವನ ದುಃಖ ಕೊಂಡಿರ್ಕೊಂಡಿ ಅವ್ರು ಸುಡ್ರ. ಅದೇನ್ರ ಅಲ್ಲಿ ಅವಳ ಅವರು ಫೀಲಿಂಗ್ಸ್ ಅವಳ ಅವರು ಏನಾಗ ಅವರ ಕಷ್ಟ ಯಾರ್ಕೊಳ್ಳಿದ್ರನಕ ಯೇಸು ಕ್ರಿಸ್ತಕ್ಕೊಳ್ಳಿದ್ರು. ಅದ್ನಲ್ಲಿ ಹಿಂದೆ ಜಮ ಪಡಿಕೆ ಬೈಬಲ್ ಪಡಿಕೆ ಮೂರು ವಾಟಿ ಯೇಸು ಕ್ರಿಸ್ತ ಒಂದ್ ಏನ ಮಾಡ್ರ ಶಿಷ್ಯರ ಇಡದಲ್ಲೇ ಏನಾಗ ಒಂದಿ ತಿರುಗಿ ಪಾತಿಟ್ಟು ಪೋರಾರು. பார்த்துட்டு போகும்போது ஒரு வாட்டி என்ன சொல்றாருனாக்கா, என் கூட நீ இவ்வளோ கூட எங்கோ ஜெப பண்ண முடியாதான்னு சொல்லிட்டு கடைசியில் என்ன சொல்றாரு, மாம்சம் என்னங்கோ பலவீனமாக இருக்கும் ஆவி உச்சாரகமாக இருக்காட்டி என்ன சொல்லிட்டு கடைசியில் போயிடுறாரு இல்லைங்களா. அதனால மூணு வாட்டி என்ன என்ன வந்து எதிர்பார்க்கறாருனாக்கா, அட்லீஸ்ட் அந்த சிஷியர்கள் மூலியமாக இந்த நேரத்தில்னா அட்லீஸ்ட் என்ன சிம்பதி என்ன பண்றாருப்பா எதிர்பார்க்கற. ஆனா இந்த நேரத்துல கூட அந்த சிஷியர்கள் என்ன பண்ணல சிம்பத்தி கொடுக்க முடியல. ஏன்னா ஏற்கனவே நாங்க ரொம்ப ரொம்ப வீக் ஆகிருந்தா, ஏற்கனவே ரொம்ப டல்லா இருந்ததுனாலே ரொம்ப என்ன தூக்க சீக்கிரமா தூக்கத்துக்கு போயிட்டார். அதனால அதனால நோடுபேக்கு என்ன பண்றது, இயேசு கிறிஸ்து ஈ ஒந்து கணத்துல அத்தீஷ் பூசதி பந்தோகத்துல ஏன் நோடுத்தாங்க, அவர் ஏன் நோடுறாரு கருணைகள்லாம் ஏன் பண்ணுறாரு, இது நோடுறது அத்தீஷனா வந்து நமக்கு தைரியம் கொடுத்தலாம் அந்த நோடுபேக்கு. இயேசு கிறிஸ்து தைரியம் கூட ஒவ்வொரு ஏனாகிலே இல்லைன்னு எல்லாரும் என்ன பண்ணுறது நிதி ஒப்பிடுது அந்த அதனால இந்த ஒரு மென்டல் ஸ்ட்ரெஸ்னாலே இயேசு கிறிஸ்துக்கு என்ன வந்துச்சுனாக்கா அந்த வேர்வுகளோட ரத்தத்தை போல இருக்கிறது வசனம் சொல்றது இல்லைங்களா. ஆனா ஆக்சுவலி அதை பார்த்தா அந்த வசனம் வந்துட்டு ஸ்பீரியஸ் ப்ராசஸ் யாரா இயேசு கிறிஸ்துக்கு பிரார்த்தனை மாடுக்கு அவர் பேருகளே ரத்தத்தை ஹனிகள் தர இருக்கும் ஹேள்த்தாரு. ஆக்சுவலி அது ஒரிஜினல் பைபிளே இல்ல. சரி, அப்படி என்றால் ஏன் பிரதர் ரசல் எழுதியிருக்கார், ஏன் பிரதர் ரசல் பிரதர் அந்தந்தரே ஆக்சுவலி பிரதர் ரசல் எழுதும் போது இன்ன டெட் சீ ஸ்கால்ஸ் அப்படி என்றால் இன்னொரு மேனுஸ்கிரிப்டினா கண்டுபிடிக்க படல. அதனாலே பிரதர் ரசல் அந்த காலத்துல என்ன பண்ணிட்டு அந்த காலத்துல இருக்கிற ஒரு சயின்ஸ் பிரச்சாரமா என்ன எழுதியிருக்கானாக்கா, இது அந்த காலத்துல இருக்க ஒரு கண்டிஷன்ல என்னங்கோ சான்சஸ் இருக்கும் என்ன பண்ணிப்பா இப்ப சொல்றதுக்கு ஒரு வாய்ப்பு இருக்கும் இல்லைங்களா. அதனால அதுக்கே பிரதர் ரசல் எழுத்துற மோஸ்ட்லி ஆ காலத்துல ஏனாகிருபோது இத்தர ஒரு டிசீஸ் இருபோது அந்த டிசீஸ் அந்த ஹேளதுக்கு சிவியர் டென்ஷன் ஆகி மனுஷன் மட்டும் பிளட்ல ப்ளீட் மாதிரி ஏனாக்க ಚಾನ್ಸಸ್ ಇರ್ತಾರೆ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಕೆಲವೊಂದ್ಸತಿ ಮನುಷ್ಯ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ರೆ ಏನು ಮಾಡ್ತಾರೆ, ಮಕ್ಕ ಹಿಂಗಾಗ್ಬಿಡ್ತಾರೆ ಕಲರು ಕೆಂಪಿಗೆ ಆಗ್ಬಿಡ್ತಾರೆ ಅದರ. ಇವಾಗ ನಾವೆಲ್ಲ ಬಿಡ್ರಿ ಕಲರ್ ಇಲ್ಲ, ಏಸು ಕೃಷಿ ಯಾವ ಕಲರ್ ಇದ್ರು ಬೈಬಲ್ ಹೇಳ್ತಾರೆ ಅದರ ಏನು ಫೇರ್ ಆಗಿದ್ರು ಅಂತ ಹೇಳ್ತಾರೆ ಅದರ. ಸೊ ಖಂಡಿತವಾಗ ಫೇರ್ ಆಗಿರ್ಬೇಕಾದ್ರೆ ಆ ಒಂದು ಟೆನ್ಷನ್ ಏನಾಗಿರ್ಬೇಕು ಅವ್ರಿಗೆ, ಅದರ ಆ ಥರ ಆಗಿರ್ಬೋದು ಅದರ ಆ ಥರ ಆಗಿದ್ಯೋ ಇಲ್ಲೋ ನಮ್ಗೆ ಬೇಕಾಗಿಲ್ಲ. ಆದರೆ ಖಂಡಿತವಾಗೂ ಏಸು ಕೃಷ್ಣ ಬಂತು ಆ ಜಗತ್ತ ವಿಮೋಚನೆ ಮಾಡೋಂಥ ಭಾರ ಏನಾಗಿರ್ಬೇಕು ಅವ್ರ ಮೇಲೆ, ಆ ಜವಾಬ್ದಾರಿ ಇದ್ದೇ ಇರ್ತಾರೆ ಅದರ. ಜವಾಬ್ದಾರಿ ಇತ್ತು ಅಂತಂದ್ರೆ ಏನು ಕಂಡೀಷನ್, ಮೆಂಟಲ್ ಕಂಡೀಷನ್ ಹೆಂಗಿತ್ತು ಪಡಿಂಗ್ ಸರಿಪ್ಪ
போதகர் இப்படி மனித அனுதாபத்தை விரும்பினது என்பது அவர் சார்பிலான பலவீனத்திற்கான அறிகுறி ஆகாது. சூப்பர் பாயிண்ட் எழுதுறேன். This is not a sign of his weakness ಅಂತ ಹೇಳ್ತಾರಲ್ಲ. ಯೇಸು ಕ್ರಿಸ್ತು ಕರುಣೆನ ಎದುರು ನೋಡಿದ್ದು, ಸಿಂಪತಿನ ಎದುರು ನೋಡಿದ್ದು, ಒಬ್ಬರ ಹತ್ರ ಬಂದ್ಬಿಟ್ಟು ಯಾರ ಹತ್ರ ಎದುರು ನೋಡಿದ? ಲೋಕದ ಹತ್ರ ಎದುರು ನೋಡಿಲ್ಲ, ಅದರ ಲೋಕದ ಹತ್ರ ಎದುರು ನೋಡಿಲ್ಲ. ಯೇಸು ಕ್ರಿಸ್ತು ಜೂಡಾಸ್ ಹತ್ರ ಎದುರು ನೋಡಿದ್ರು ಇಲ್ಲ, ಪಿಲಾತ್ ಹತ್ರ ಎದುರು ನೋಡಿದ್ರ ಇಲ್ಲ. ಸೊ ಯಾರ ಹತ್ರ ಎದುರು ನೋಡಿದ್ದವರು? ಅವ್ರಿಗೆ ಇರೋಂಥ 11 ಜನ ಡಿಸೈಪಲ್ಸ್ ಅಲ್ಲ, ಅದು ಮುಖ್ಯವಾಗಿ ಯಾರೋ 3 ಜನ ಮಾತ್ರ ಮಾಡ್ತಾರೆ ಕರ್ಣ ಹೋಗ್ತಾರೆ. ಅಂದ್ರೆ ಅವ್ರಿಗೆ ಸಿಂಪತಿ ಎದುರು ನೋಡಿದ ಯಾರು ಅಂದ್ರೆ, ಈ ತುಂಬಾ ಕ್ಲೋಸ್ ಆಗಿರೋ ಹತ್ರ ಮಾಡಿದ್ರು ಒಂದು ಕರ್ಣೆನ ಎದುರು ನೋಡಿದ್ರು. ಅಂದ್ರೆ ಯಾಕೆ ಯಾರು ಅರ್ಥ ಮಾಡ್ಕೊಂಡಿರಲ್ಲ? ಯೇಸು ಕೃಷ್ಣ ಇವ್ರ ಹತ್ರಕ್ಕೆ ಡೆಫಿನೆಟ್ ಏನ್ ಮಾಡ್ತಾರೆ, ಕ್ಲೋಸ್ ಆಗಿದ್ದವರು ಇದು ಅರ್ಥ ಮಾಡ್ಕೊಳ್ತಾರೆ ಅಂತ ಮಾಡಿದ್ರ ಅದಕ್ಕೆ ನೋಡ್ಬಿಟ್ಟು ಇದು ಹ್ಯೂಮನ್ ವೀಕ್ನೆಸ್ ಅಂತಂದ್ರೆ, ಯೇಸು ಕೃಷ್ಣ ವೀಕ್ನೆಸ್ ಅಂದ್ರೆ ಇಲ್ಲಪ್ಪ, ದಿಸ್ ಇಸ್ ದ ಕ್ಯಾರೆಕ್ಟರ್ ಆಫ್ ಮ್ಯಾನ್ ಅಂತ ಹೇಳ್ತಾರೆ. ಮನುಷ್ಯನ ಫಸ್ಟ್ ಸೃಷ್ಟಿ ಮಾಡ್ಬೇಕಾದ್ರೆ ದೇವರು ತನ್ನ ಸ್ವರೂಪದಲ್ಲಿ ಮಾಡಿದ್ರ, ಸೃಷ್ಟಿ ಮಾಡಿದ್ರೆ ದೇವರು ತನ್ನ ಸ್ವರೂಪ ಅಂದೇನೋ, ದೇವ್ರಂತೆ ಎಲ್ಲ ಗುಣಲಕ್ಷಣಗಳು ಯಾರು ಇಟ್ಟಿದ್ದಾರೆ? ಇವಾಗ ಮನುಷ್ಯನ ಇಟ್ಟಾರ ಏನ್ ಗುಣಲಕ್ಷಣಗಳು? ಅದರ ಪ್ರೀತಿ, ಶಕ್ತಿ, ಜ್ಞಾನ ಮತ್ತೆ ನೀತಿ, ಇವೆಲ್ಲಾನು ಏನ್ ಮಾಡೋ ದೇವರಲ್ಲಿ. ಅದಕ್ಕೆ ಬೈಬಲ್ ಪ್ರಕಟಣೆ ಓದ್ಬೇಕಾದ್ರೆ ಮನುಷ್ಯನ ಯಾವ್ದಕ್ಕೆ ಕಂಪೇರ್ ಮಾಡ್ತಾರೆ? ಪ್ರೀತಿಗೆ ಏನ್ ಮಾಡ್ತಾರೆ? ಕಂಪೇರ್ ಮಾಡ್ತಾರೆ. ಅದ್ರ ಯಾಕೆ ಅಂತ ಅಂದ್ಬಿಟ್ರೆ, ಇವೆಲ್ಲ ಮೃಗಗಳಲ್ಲಿ ಪ್ರೀತಿ ಯಾವ್ದಲ್ಲಿ ವ್ಯಕ್ತ ಮಾಡೋದು ನೋಡ್ಬೋದು ಅಂದ್ರೆ, ಏನ್ರಿ ನಾವು ಮನುಷ್ಯಲ್ಲೇ ಮಾಡೋದು ನಾವು ನೋಡು, ಅದು ಯಾವುದು ಪರ್ಫೆಕ್ಟ್ ಹ್ಯೂಮನ್ ಅಲ್ಲಿ ಖಂಡಿತವಾಗಿ ಮಾಡೋದಿಲ್ಲ ಜಾಸ್ತಿ ನಾವು ಎದುರು ನೋಡ್ಬೋದು. ಅದ್ರ ನಾವು ಹೇಳ್ತೀರಿ ಗೊತ್ತಾ, ಮನೇಲಿ ಗಂಡಕ್ಕಿಂತ ಹೆಂಗಸಾಗಿರ್ತ ತುಂಬ ಪ್ರೀತಿ ಹಾಗೆ ಹೇಳ್ತಾರ ಇಲ್ಲ? ಅದ್ರ ನಾನು ಎನ್ಸ್ಕೊಂಡಾಗೆ ಹೆಂಗಸೆಲ್ಲ ಟಸ್ ಪೂಸ್ ಅನ್ ಕೂಗಾಡೋದೆಲ್ಲ ತುಂಬಾ ಕಮ್ಮಿ, ಅದರ ಓಡದಾಡೋದು ಜಗಳಾಡೋದೆಲ್ಲ ಏನ್ರಿ ಇದೆ ತುಂಬಾ ಕಮ್ಮಿ. ಆದ್ರೆ ಇರ್ತದೆ ರೇರ್ ಕೇಸಸ್ ಅದರ. ಆದ್ರೆ ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಎಕ್ಸಾಮ್ನಲ್ಲಿ ಫೇಲ್ ಆದ್ರೆ ಮಾಸ್ಕ್ಗಳು ಯಾರು ತೊಗೊಂಡೋಗ್ತಾರೆ? ಇವಾಗೆಲ್ಲ ಫೇಲ್ ಆಗೋದೆಲ್ಲ ಹೊಟ್ಟಾಯ್ತಲ್ಲ, ಅಂದ್ರೆ ಅವ್ನ ಜಮಾನಲ್ಲಿ ಇತ್ತು ಅಂದ್ರೆ ಫೇಲ್ ಆದ್ರೆ ಮಾಸ್ಕ್ಗಳು ಯಾರ ತೊಗೋದು? ಸ್ಕೂಲ್ಗೆ ಹೋಗಕ್ಕೆ 5 ನಿಮಿಷ ಇರ್ಬೇಕಾದ್ರೆ ಅವಾಗ ಏನಾದ್ರು ಮಾಸ್ಕ್ಗಳು ತೊಗೊಂಡೋಗೋದು. ಅದರ ಯಾರ ಹತ್ರ? ತಂದೆ ಹತ್ರ. ತಂದೆ ತೊಗೊಂಡ್ರೆ ಶಿಕ್ಷೆ ಹೊಡಿತಾರೆ. ಯಾರ ಹತ್ರ? ತಾಯಿ ಹತ್ರ. ಏನ್ ಮಾಡೋದು? ಏನೋ ಟಸ್ ಪೂಸ್ ಅಂತಾರೆ, ಲೇಟಾಗಿ ಲೇಟಾಗಿ ತಗೊಂಡು ನಾವು ಸೇವ್ ಮಾಡಿ ಏನ್ ಮಾಡ್ತಾರೆ ಕೊಟ್ಬಿಡ್ತೇವೆ. ಅಂದ್ರೆ ಯೇಸು ಕ್ರಿಸ್ತನಲ್ಲಿ 2 ಗುಣಗಳೇನಿತ್ತು? ಇತ್ತು. ಯಾವ ಗುಣಗಳು? ಆದಾಮ್ನಲ್ಲಿರೋಂಥ ಗುಣ, ಏವಾಲಿಯಲ್ಲಿರೋಂಥ ಗುಣ. ಅದರಂದ್ರೆ ಯೇಸು ಕ್ರಿಸ್ತ ಎಷ್ಟು ಕರುಣಾಮಯ ಆಗಿರ್ತಾರೆ, ಎಷ್ಟು ಒಂದು ಪ್ರೀತಿ ಉಳ್ಳರಾಗಿರ್ತಾರೆ. ಅಂದ್ರೆ ಅವ್ರೇನ್ ಮಾಡೋದು? ಪ್ರೀತಿನ ಇನ್ನೊಬ್ರು ಏನ್ ಮಾಡಿದ್ರು? ಎದುರು ನೋಡುದು. ಸೊ ಇದು ವೀಕ್ನೆಸ್ ಅಂದ್ರೆ, ದಿಸ್ ಇಸ್ ನಾಟ್ ವೀಕ್ನೆಸ್ ಆಫ್ ಮ್ಯಾನ್ ಅಂತ ಹೇಳ್ತಾರೆ, ದಿಸ್ ಇಸ್ ಅ ಪರ್ಫೆಕ್ಷನ್ ಆಫ್ ಮ್ಯಾನ್. ಆಮೇಲೆ ನೋಡಿ ನೆಕ್ಸ್ಟ್, ಅವರುಡಿಯ ಸ್ವಭಾವಮಾನದೆ ಕರಡು ಮುರಡಾನದಾಗವೋ, விருப்பு வெறுப்பு அற்றதாகவோ, வலி இழப்பு மற்றும் நிந்தனை தொடர்புடைய விஷயத்தில் உணர்வற்றதாகவோ இல்லை. அவர் தொடர்பு வைத்திருக்கும் நபர்கள் அவரது மகிமையான பூரணத்திற்கு வெகு கீழானவர்களாக காணப்பட்ட போதிலும் அவரது சுபாவமானது பெருந்தன்மையானதாகவோ, தம்மையே சார்ந்துள்ளதாகவோ, மனித உறவினின்று தம்மை பிரித்து விலகுகின்றதாகவோ இல்லை. கிருபையாக அவர் கீழ்நிலையில் உள்ள மனித சாயலுக்கு தம்மை தாழ்த்தி கொண்டார் மற்றும் அவர்களை பிரியத்திற்குரிய சகோதரர் என்று கருதினார் மற்றும் அவர்களை குறித்து அவர் வெட்கப்படவில்லை. இயேசு கிறிஸ்துவின் கேரக்டர் எங்கிட்டு வந்தது? அவர் நேச்சர், அதாவது ஹியூமன் நேச்சர் எங்கிட்டு வந்தது? ஏன்ரி ஏனோ ஒன்று, ஏன்ரி ஏனோ கட்ட துக்கு சங்கடங்களுக்கு ஏனோ ரியாக்ஷன் நோட்ஸ்கிட்ட ஒரு மனுஷனாக ஏனாகிரல ಇರ್ಲಿಲ್ಲ ಅಲ್ವರ. ಅದು ಮಾತ್ರ ಅಲ್ಲ, ಇದ್ರ ಆಪೋಸಿಟ್ ಆಗಿ ಅಹಂಕಾರದಿಂದ ದುರಹಂಕಾರದಿಂದ ನಡ್ಕೊಂಡು ಇರ್ತಾರೆ. ಏನ್ತಾರೆ ಒಂದು ಸ್ತಬ್ಬನ ಕೂಡ ಏನಂತ ಯೇಸು ಕ್ರಿಸ್ತು ಇಲ್ವಂತೆ. ಅದು ಬದಲ ಹೆಂಗಿದ್ರು ಅಂತಂದ್ರೆ, ಈ ಒಂದು ಮಿಕ್ಸ್ಡ್ ನೇಚರ್ ಎರಡೂ ಕೂಡ ಒಂದು ಗುಣಗಳು ಯಾರಲ್ಲಿ ಇತ್ತಂತೆ? ಯೇಸು ಕ್ರಿಸ್ತ ಇತ್ತು ಅಂತ ಹೇಳ್ತಾರೆ ಅಲ್ವರ. ಅದೇ ಕೆಲವು ಜನ ಹೆಂಗಿರ್ತಾರೆ ಅಂತಂದ್ರೆ, ಏನ್ರಿ ಏನಕ್ಕೂ ರಿಯಾಕ್ಟ್ ಮಾಡಲ್ಲ. ಅದ್ರಲ್ಲಿ ಏನಕ್ಕೆ ರಿಯಾಕ್ಟ್ ಮಾಡಲ್ಲ? ಕೆಟ್ಟದಾದ್ರೂ ರಿಯಾಕ್ಟ್ ಮಾಡಲ್ಲ, ಒಳ್ಳೇದಾದ್ರೂ ಏನ್ ಮಾಡಲ್ಲ, ರಿಯಾಕ್ಷನ್ ಇರಲ್ಲ ಅಲ್ವರ. ಅದೇ ಅವ್ರು ಹೆಂಗಿರ್ತಾರೆ ಅಂತಂದ್ರೆ, ಒಂದು ನ್ಯೂಟ್ರಲ್ ಪೀಪಲ್ ಇರ್ತಾರೆ ಅದರ. ನ್ಯೂಟ್ರಲ್ ಪೀಪಲ್ ಅಂದ್ರೆ ಏನೋ, ಏನಾರ ಮಾಡ್ಕೋ, ಹೆಂಗಾರ ಇರು ಅದರ, ಯಾರಿಗೆ ಏನಾಗ್ಬೇಕು ನಮ್ಗೇನಾಗ್ಬೋದು, ಇರ್ತಾರೆ ಇಷ್ಟ ಬಂದಂಗೆ ಹೋಗುವಂತ ಜನಗಳು. ಅಂದ್ರೆ ಯೇಸು ಕ್ರಿಸ್ತ ಹಂಗಿದ್ರ ಅಂದ್ರೆ ಹಂಗಿಲ್ಲಂತೆ. ಯೇಸು ಕ್ರಿಸ್ತನ್ಗೆ ಇಡೀ ಜಗತ್ತು ಒಂದು ರೆಸ್ಪಾನ್ಸಿಬಿಲಿಟಿ, ಅದರ ಪ್ರತಿಯೊಬ್ಬ ಮನುಷ್ಯರ ಒಂದು 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 ಚಿಂತೆ ಯಾರಲ್ಲಿ ಇತ್ತಂತೆ? ಯೇಸು ಕ್ರಿಸ್ತ ಇತ್ತಂತೆ. ಅದು ಹೇಳ್ತಾರಲ್ಲ, ನಮ್ಮ ಪಾಪಗಳನ್ನ ಹೊತ್ತುಕೊಂಡವರು ಅವರೇ ಅಂತ ಬಿಟ್ಟು ನೋಡ್ಬೇಕಾದ್ರೆ, ಹೊತ್ಕೊಂಡ್ರು ಅಂತಂದ್ರೆ ಏನಂದ್ರೆ ಅದನ್ನ ತಾನೇ ಏನ್ ಮಾಡೋದು ಇವಾಗ, ಅದನ್ನ ಆ ಜವಾಬ್ದಾರಿ ಏನ್ ಮಾಡೋದು ಇವಾಗ ಅವ್ರು ತಗೊಳೋರು ಅಂತಂದ್ಬಿಟ್ಟು. ಅದ್ರ ಅದೇ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಎಷ್ಟು ಒಂದು ಲೋ ಎಸ್ಟೇಟ್ ಅಂದ್ರೆ, ಎಷ್ಟು ತಗ್ಗಿದ ಸ್ವಭಾವದಾರ ಆಗಿದ್ರು ಅಂದ್ರೆ, ಅವ್ರ ಸಹೋದರಗಳ ಜೊತೆಗೆ ಹೆಂಗಿದ್ರಂತೆ, ಸಹೋದರನಾಗೆ ಇದ್ರು. ಅದೇ ಹೇಳ್ತಾರಲ್ಲ, ನಾನು ನಿಮ್ನ ಯಾವ ತರ ಪ್ರೀತಿ ಮಾಡಿದೀನಿ ಅದರ ಎಂತ ಸಹೋದರಗಳ ತರ ಎಂತ ಇವನ್ಗೆ ಇನ್ನೊಂದು ಕಡೆ ಹೇಳ್ಬೇಕಾದ್ರೆ ಫ್ರೆಂಡ್ಸ್ ತರ ಮಾಡಿದೀನಿ ನಿನ್ನ ಟ್ರೀಟ್ ಮಾಡಿದೀನಿ ಅಂತ ಹೇಳ್ತಾರಲ್ಲ. ಯೇಸು ಯೋಚನೆ ಮಾಡಿ, ಯೇಸು ಕ್ರಿಸ್ತು ಪರ್ಫೆಕ್ಟ್ ಮ್ಯಾನ್ ಅದರ ಪರ್ಫೆಕ್ಟ್ ಮ್ಯಾನ್ ಅಂತ ಹೇಳ್ಬೇಕಾದ್ರೆ, ಈ ಲೋಕದಲ್ಲಿ ತುಂಬ ಹೈ ಡಿಗ್ನಿಫೈಡ್ ಪರ್ಸನ್ ತಗೊಳ್ಳಿ ಯಾರು ಅವ್ರ ಅವ್ರ ಜೊತೆಗೆ ಪಾಪ ಕಾರ್ ಡ್ರೈವರ್ ಹೆಂಗಿರ್ತಾನೆ,
ಅವ್ನು ಕಾಂಡ್ರೆ ಬರ್ತಾರೆ ಅಂತ ಇವನ್ ಹೆಂಗಿರ್ತಾರೆ ಒಂದು ಹೈ ಸ್ಟೇಟಸ್ ಅಲ್ಲೇ ಮೇಂಟೈನ್ ಮಾಡ್ತಾರೆ, ಡಿಗ್ನಿಟಿ ಏನ್ ಮಾಡ್ತಾರೆ ಇವಾಗ ಡಿಫ್ರೆನ್ಸ್ ಕೂಡ ಮೇಂಟೈನ್ ಮಾಡ್ತಾರೆ. ಇಲ್ಲ ನಾನು ಏನ್ ಮಾಡ್ತಾರೆ ನನ್ನ ಮಿಸ್ಯೂಸ್ ಮಾಡ್ಬಿಡ್ತಾರೆ ಅಂತ ಬಿಟ್ಟಾರೆ, ಅದು ಯೇಸು ಕ್ರಿಸ್ತ ಹಂಗೆ ಇಲ್ವಂತೆ. ಅದು ಹೇಳ್ತಾ ಇಲ್ಲ ಹೆಂಗಿದ್ರು ಅಂತಂದ್ರೆ ಸಹೋದರಗಳ ತರ ಇದ್ರಂತೆ, ಅವನ ಸಹೋದರಗಳ ತರ ಖರೀದಿಕೆ ಸಿಕ್ಕಿಸ ಇಲ್ಲ ನಾಚಿಕೆನೋ ಒಳ್ಳೆ ಅಂತ ನಾಚಿಕೆ ಪಡೆದ ರೀತಿಯಲ್ಲಿ ಇಬ್ರು ಹೆಂಗಿರುತ್ತೆ ಕ್ಲೋಸ್ ಆಗಿ ಇದ್ರು ಅಂತ ಮಂಟೇ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಂದ್ರೆ ಅದೇ ಯೇಸು ಕ್ರಿಸ್ತನ್ ಕ್ಯಾರೆಕ್ಟರ್ ಹೆಂಗ ಅಂತ ಹೇಳ್ತಾರೆ ನೋಡಿ. ನೆಕ್ಸ್ಟ್ ಅರ್ಥ ವಾರ್ತೆ ಯೂಸ್ ಮಾಡ್ತಾರೆ ಪಡಿ ಸರ್. ನೋಡ ಇಟ್ ವಾಸ್ ರಿಫೈನ್ ನೇಚರ್ ಅಂತ ಹೇಳ್ತಾರೆ, ಸೂಪರ್ ಕ್ಯಾರೆಕ್ಟರ್ ಸೂಪರ್ ನೇಚರ್ ಅದು. ಆಮೇಲೆ அது மாத்திரல்லுக்க சங்கடங்கள கூட திருக்கணும் மனமோ யாருக்கு ಕ್ರೈಸ್ಟಿಗಿತ್ತು ಅಂತ ಹೇಳ್ತಾರೆ. ಅದ್ರ ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತ ನೋಡ್ಬೇಕ್ರೆ ಏನ್ರಿ ಒಂದು ಸ್ತ್ರೀ ಬಂದ್ಬಿಟ್ಟು ಆ ಸರ್ಗನ ಏನ್ ಮಾಡ್ತಾರೆ ಬಿಡ್ತಾರೆ, ಅವಾಗ ರಕ್ತ ಕುಸುಮ ರೋಗ ಏನಾಗ್ತಾರೆ ಇಮಿಟೆಗ್ ವಾಸಿ ಆಗ್ಬಿಡ್ತಾರೆ. ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಐಡೆಂಟಿಫೈ ಮಾಡ್ತಾರೆ, ಅಂದ್ರೆ ಯಾರೋ ನನ್ನ ಮುಟ್ಬಿಟ್ರು ಅಂತ ಹೇಳ್ಬೇಕ್ರೆ ಶಿಷ್ಯನಿಗೆ ಹೇಳ್ತಾರೆ ಅಯ್ಯೋ ಸ್ವಾಮಿ ಈ ಜನ ಮುಟ್ತಾರೆ ನೀವ್ ಬೇರೆ ಯಾರು ಮುಟ್ರು ಅಂತ ಹೇಳ್ತಾರೆ, ನಡೀರಿ ನಡೀರಿ ಹೋಗೋಣ ಅಂತ ಹೇಳ್ಬೇಕ್ರೆ ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಇಲ್ಲ ಇಲ್ಲ ನಿಂತ್ಬಿಟ್ಟು ಏನ್ ಮಾಡ್ತಾರೆ ಅದು ಐಡೆಂಟಿಫೈ ಮಾಡಿ ಆ ಒಂದು ಸ್ತ್ರೀ ಹತ್ರ ಯಾವ ತರ ಮಾತಾಡ್ತಾರೆ, ಅಂದ್ರೆ ಭಯ ಪಡ್ಬೇಡ ಸ್ತ್ರೀ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದ್ರ ಯಾಕಂದ್ರೆ ಅಷ್ಟು ಎಲ್ಲ ಗುಂಪಲ್ಲಿ ಯೇಸು ಕ್ರಿಸ್ತ ಮುಟ್ಟಿರ್ಬೇಕ್ರೆ ಯಾರು ನನ್ನ ಟಚ್ ಮಾಡೋದು ಅಂತ ಹೇಳ್ಬೇಕ್ರೆ ಎಂತ ಮನುಷ್ಯನಾಗ್ಲಿ ಅಂತ ಭಯ ಆಗ್ತಾರ ಇಲ್ಲ ಏನ್ ಮಾಡ್ಬಿಡ್ತಾರ ಇವ್ರು ಅಂತ ಬಿಟ್ಟು. ಆದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅವ್ರ ಫೀಲಿಂಗ್ಸ್ ಗಳನ್ನ ಅವ್ರ ದುಃಖಗಳನ್ನ ಅರ್ಥ ಮಾಡ್ಕೊಳಕ್ಕೆ ಅಂತ ಒಂದು ರೆಡಿ ಮೈಂಡ್ ಇತ್ತು. ಅದೇ ತರ ನೋಡ್ಬೇಕು ಇನ್ನೊಂದ್ ಕಡೆ ಹೇಳ್ತಲ್ಲ ಯಾರೋ ಸಮಾರಿಯ ಸ್ತ್ರೀ, ಸಮಾರಿಯ ಸ್ತ್ರೀನ ಯಾರೋ ಜೆಂಟೈಲ್ ವುಮನ್ ಬಂದು ಹೇಳ್ತಾರಲ್ಲ ನನ್ನ ಮಗನಿಗೆ ಏನಾಗಿದೆ ದೆವ್ವ ಹಿಡಿದೆ ದೆವ್ವ ಬಿಡಿಸು ಅಂತ ಹೇಳ್ಬೇಕು. ಅವ್ರು ಯೇಸು ಕ್ರಿಸ್ತ ಹೇಳ್ತಾರೆ ನೋಡಪ್ಪ ನಾನು ಬಂದಿರೋದು ಯಾರಿಗೆ ಇಸ್ರೇಲ್ ಜನಗಳಿಗೆ ಮಾತ್ರ, ಅಂದ್ರೆ ಅನ್ಯ ಜನರು ಏನ್ ಮಾಡ್ತಾರೆ ಇದು ಮಡಕ್ಕೆ ನಾನು ಬರಲ ಅಂತ ಹೇಳ್ಬೇಕ್ರೆ ಅವಾಗ ಸ್ತ್ರೀ ಅಂತ ಕೇಳ್ಕೊಂತಾರೆ ಅವ್ರ ಸಮಯ ಕರೆಕ್ಟ್. ಅಂದ್ರೆ ನಾಯಿಗಳು ತಿನ್ನೋದನ್ನ ಮಕ್ಳಿಗೆ ಹಾಕಕ್ಕೆ ಅಂತಾರೆ, ಸರಿ ಮಕ್ಳುಗಳು ತಿನ್ನೋದು ನಾಯಿಗೆ ಹಾಕೋದು ಸರಿಯಲ್ಲ, ಆದ್ರೂ ಕೂಡ ಮೇಜ್ಗಳಲ್ಲಿ ಬೀಳೋದು ಏನ್ ಮಾಡ್ತಾರೆ ನಾಯಿಗಳು ತಿಂತ ಅಂತೇಳಿ ಯೇಸು ಕ್ರಿಸ್ತಗೆ ಏನಾಗೈತೆ ಇದು ಈ ಡೈಲಾಗ್ ಹೊಡೆದಿದ ತಕ್ಷಣ ಯೇಸು ಕ್ರಿಸ್ತಗೆ ಒಂಥರ ಆಗೋಯ್ತು. ಏನಪ್ಪ ಹಿಂಗೆ ಹೇಳ್ಬಿಟ್ರಲ್ಲ ಅಂದ್ಬಿಟ್ಟು ಅಯ್ಯೋ ಬಿಡೋ ತಾಯಿ ನೀನು ನಾಯಿನೆಲ್ಲ ಯಾಕೆ ನೀವು ಕೇಳಲಾಗ ಯಾಕೆ ನೀನು ಥಿಂಕ್ ಮಾಡ್ತೀವಿ ಅಂದ್ಬಿಟ್ಟು ಯೇಸು ಕ್ರಿಸ್ತ ಏನು ಮಾಡ್ತಾರೆ ಅದನ್ನ ಕಣ್ಣೆ ನೋಡ್ಸಿ ಏನು ಮಾಡ್ತಾರೆ ಕೊಡೋಂಥದ್ದು ಏನು ಮಾಡ್ತಾರೆ ಅದ್ಭುತನ ಮಾಡ್ಕೊಳ್ತಾರೆ. ಈ ಥರ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಏನಾಗಿದ್ರೆ ಅಂಥ ಒಂದು ಹೈ ಗ್ರೇಡಲ್ಲಿ ಇದ್ರೂ ಸರಿ ಪರ್ಫೆಕ್ಷನ್ ಇದ್ರೂ ಸರಿ ಏನಾಗಿದ್ರೆ ಇನ್ನೊಬ್ಬರು ಆಲೋಚನೆಗಳ ಇನ್ನೊಬ್ಬರು ಕಷ್ಟ ಸಂಕಟಗಳೇ ಅಂತ ಅರ್ಥ ಮಾಡ್ಕೊಂಡು ಚೆನ್ನಾಗಿದ್ದೀವಿ ಫುಲ್ಲು ರೆಡಿಯಾಗಿದ್ರಂತೆ. ಅದರ ಅದು ನೋಡ್ಬೇಕ್ರೆ ಯೇಸು ಕ್ರಿಸ್ತ ಹೇಳ್ಬೇಕ್ರೆ ಅಂದರೆ ಅವ್ರ ಎಂಥ ನೇಚರ್ ಅಂತಂದ್ರೆ ರಿಫೈನ್ಡ್ ನೇಚರ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರಿಂದ ಪಡೆಯ ಅಪ್ರಮ ಇವೆಲ್ಲ ನೋಡಿ ನೋಡಿ ಯೇಸು ಕ್ರಿಸ್ತ ಏನಾಗಿರ್ತಾರೆ ಇವರೆಲ್ಲ ಯಾಕೆ ಹಿಂಗ ಅವ್ರೆ ಅಂದ್ರೆ ಯೇಸು ಕ್ರಿಸ್ತ ರೀಸನ್ ಗೊತ್ತು. ಆದ್ರೂ ಕೂಡ ಇವ್ರು ನೆಂಗರ ಮಾಡಿ ಒಂದು ಚೆನ್ನಾಗೇನೋ ಮಾಡಬೇಕು ಇವ್ರೆಲ್ಲ ಚೆನ್ನಾಗಿದೆ ನನ್ನ ಸಂತೋಷ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತನ ಫೀಲಿಂಗ್ ಇರ್ತದೋ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಕ್ರೈಸ್ಟಿಗೆ ಫೀಲಿಂಗು ಇತ್ತು ಅಂತ ಹೇಳ್ತಾರೆ. ನಾವು ಪ್ರಾಫ್ಸ್ 8 ಚಾಪ್ಟರ್ ಓದ್ಬೇಕಾರೆ ಒಂದು ವಚನ ಬರ್ತಾ ಗೊತ್ತಾ, ಈಸ್ ಡಿಲೈಟ್ ವಾಸ್ ವಿತ್ ಸನ್ಸ್ ಆಫ್ ಮೆನ್ ಅಂತ ಅಂದ್ರ ಅಂದ ಪಡಿಂಗ ವಚನ ಸಂಗೀತ ಮೆಟ್ಟಾಧಾರಿಕರ 31 ಸಾರಿ ನೀತಿಮುಳಿಗಳ್ ಮೆಟ್ಟಾಧಾರಿಕರ 31 ಪಡಂಗ மனு மக்களுடனே எப்படி இருந்தாரா மகிழ்ந்து கொண்டிருந்தாரா அப்படின்றது என்ன மீனிங்கோ அவருடைய மன மகிழ்ச்சி எங்க இருக்குப்பா சந்தோஷம் சொல்லு மன மகிழ்ச்சி நினைங்கோ ஃபுல் ஜாய். இவ்வளோ மக்கள்கள் ஹாலிடேஸ் பண்ணி எழுப்பிடுத்தார எழுப்பிடுத்த மலை எடுத்தார பாரி ஃபீல்டல்லே பரா பரா அந்த இன்னாட்டு அதே மனுஷன் ஆட்டிடியூட். இதே தர தேவர் மக யாரோ கிரைஸ்ட் ದೇವ್ರ ಭೂಲೋಕದಲ್ಲಿ ಒಂದು ಫೀಲ್ಡ್ ಕ್ರಿಯೇಟ್ ಮಾಡಿದ್ರು ಹೇಳ್ತೀನಿ. ಆ ಫೀಲ್ಡಲ್ಲಿ ಏನಂದ್ರೆ ಅನಿಮಲ್ಸು ಅವೆಲ್ಲ ಟ್ರೀಸು ಪ್ಲ್ಯಾಂಟ್ಸು ಅಂದ್ರೆ ಮಂಚ ಆದಾಮ್ ಅವಾಳ್ ಇವೆಲ್ಲ ನೋಡ್ಬೇಕಾದ್ರೆ ಹೆಂಗಿದೆ ಕ್ರಿಯೇಷನ್ ಅಂದ್ರೆ ನಾವು ಜಸ್ಟ್ ಇವಾಗ ಒಂದು ಫಿಲಮ್ ಗಿಲಮ್ ನೋಡಿದ್ರೆ ಏನಪ್ಪ ಇಷ್ಟು ಗ್ರ್ಯಾಂಡ್ ಆಗಿದೆ ಆಹಾ ಈಡೇನ್ ತೋಟ ಇದ್ರೆ ಚೆನ್ನಾಗಿರ್ತಾರೆ ಅಂತ ಮನಸ್ಸಲ್ಲಿ ಸಂತೋಷ ಪಡ್ತೀವಿ. ಯೇಸು ಕ್ರಿಸ್ತ ಇವೆಲ್ಲ ಲೈವ್ ಆಗಿ ನೋಡಿ ಅವ್ರ ಜೊತೆಗೆಲ್ಲ ಮಿಂಗಲ್ ಆಗಬೇಕ್ರೆ ಕ್ರೈಸ್ಟ್ ಎಷ್ಟು ಸಂತೋಷ ಪಟ್ಟಿರ್ತಾರೆ ಆ ಪರ್ಫೆಕ್ಷನ್ ಅಲ್ಲಿ ನೋಡಿ. ಇವತ್ತು ಈ ಹೋಪ್ಲೆಸ್ ಕಂಡೀಷನ್ ನೋಡ್ಬಿಟ್ಟು ಕ್ರೈಸ್ಟ್ ಏನೇನು ಸೇರ್ತದೆ ಹೆಂಗಾರ ಮಾಡಿ ಇವರು ಆ ಥರ ಪರ್ಫೆಕ್ಷನ್ ಥರ ಇದ್ರೆ ಹೆಂಗಿದ್ದಾರೆ ಅಂದ್ಬಿಟ್ಟು ಯೇಸು ಕ್ರಿಸ್ತ ಏನು ರಿಸ್ಕ್ ತೊಗೊಂಡ್ರು ಅಂದರೆ ತನ್ನ ಲೈಫ್ನ ಒತ್ತೆ ಇಟ್ಬಿಟ್ಟು ಏನು ಮಾಡಿದ್ರು ಇವ್ರನ್ನೆಲ್ಲ ರ್ಯಾನ್ಸಮ್ ಕೂಡ ರಿಸ್ಕ್ ತೊಗೊಂಡ್ರಂತೆ. ಅದ್ಮೇಲೆ ಈ ಯೇಸು ಕ್ರಿಸ್ತಕ್ಕೆ ಇನ್ನೆಲ್ಲ ಆಲೋಚನೆ ಯಾರ್ಕೊಳ್ಳೇನಿದೀಪ ಯೇಸು ಕ್ರಿಸ್ತ ಮಟ್ಟಿ ಅಂದ್ರೆ ರಿಸ್ಕ್ ಎಳ್ಕೊಬೋದು ಇಂದ ಆಲೋಚನೆಗಳು ಯಾರ್ಕೊಳ್ಳೇ ಇರ್ಗಪ್ಪ
இயேசு கிறிஸ்துக்குள்ளே இருக்கும். அதனால இந்த மகன் மகன் மன மகிழ்ச்சியா இருக்கிற மனுஷர்கள் என்ன பண்ணலைப்பா, எப்படியான என்ன பண்ணிப்பா, மற்றும் அவர் பாவி போன்று பாடுபட வேண்டும், மறிக்க வேண்டும். அதாவது உயிர் எழுதலுக்காக பிதாவின் கிருபையை மாத்திரம் விசுவாசித்தவராக மறித்து போக வேண்டும். பாத்தீங்களா என்ன அறிவான வார்த்தை என்ன சொல்றாக்கா, உலகத்தின் புல் பொறுப்பு யாருக்குள்ள யார் மேல போட்டிருக்கா, இயேசு கிறிஸ்துவின் ஷோல்டர்ஸ் என்ன மேல இருக்கா போட்டிருக்காதீங்களா? ஐசாயா 9:6 வர இல்லைங்க, ஐசாயா 9:6 படிக்கும் என்ன சொல்றாரு, கர்த்தத்துவம் யார் தோல் மேல இருக்கா, அவர் தோல் மேல இருக்கா. நமக்கு அவரும் பாலகன், நமக்கு ஒரு பாலகன் இருந்தார், நமக்கு ஒரு குமாரன் கொடுக்கப்பட்டார், கர்த்தத்துவம் அவர் தோல் மேல இருக்கு. கர்த்தத்துவம் யார் தோல் மேல இருக்கு சொல்லிட்டாரா? அப்ப இயேசு கிறிஸ்துக்கு என்ன வயசு அந்த வசனத்துக்கு அடிப்படையில? ஜவாப்தாரி ஹாக்பிட்டு அந்த இடீ லோக்கத்த ஜவாப்தாரி யாவ ஹாக்கிதர் தேவ அவர் கான்சன்ட்ரேஷன் மாட்டோம் அந்த இல்ல ஆல்ரெடி இயேசு கிறிஸ்துவின் ரெஸ்பான்சிபிலிட்டி அந்த மைண்ட் யாருக்கு தேவாக கிரைஸ்ட் யோசனை மாட்டேன் அதர ஒப்ப சிக்க ஹுடுக இடீ லோக்கத்த ஒரு ஜவாப்தாரி தகுந்த எங்கப்ப இருப்போம் ஈஸினா அந்த இவாக நம்மெல்லாம் அனுபவிக்கிட்டத நம்ம தந்தை தாய்களோ ஏதோ யாரோ எந்த சடனாக ஏதோ எக்ஸ்பைர் ஆகிபிட்டா அந்த சிக் சிக் மக்கள் எஷ்டு அனுபவிச்சிருத்தாரு அதர ஃபேமிலின செட்டில் மாடி ஒன் லெவல் வரபேக்கு அந்தரே சாக் சாக்காகிபிட்டாரு அல்வர ஹிங்கிருபேக்கே கிரைஸ்டிக்கு ஒன்று குட்டும்ப அல்வ அந்த ஏன் ரீ லோகத சர்வஸ்வ குட்டும்பனோ இது விமோச்சனை மாடுபேக்கு அந்த ஈ ஜவாப்தாரி யார் மேலித்தோ கிரைஸ்தல சாலிக்கு ஆயிட்டப்ப ஏசுக்கு ரிஸ்க் தகவிட்டுரு சரி இவ்வளோ ஏசுக்கு ஃபியூச்சர் லைஃப் ஏனோ அந்தந்தரே இதெல்லாம் யார் மேலே டிபெண்ட் ஆகிட்ட ಇಲ್ವೆ ಮೇಲೆ ಸತ್ತರೆ ರಿಸರೆಕ್ಷನ್ ಮಾಡೋಕ್ಕೆ ಯಾರು ಮಾತಕ್ಕೆ ತಾಕತ್ತಿದೆ, ಯಾರ ಕೈಲಿ ಮಾತ್ರ ಡಿಸಿಷನ್ ತೊಗೊಂಡು ತಾಕತ್ತಿದೆ, ತಂದೆಯ ದೇವ್ರಿಗೆ ಮಾತ್ರ ಅಲ್ವರ. ತಂದೆಯ ದೇವರು ಆ ಡಿಸಿಷನ್ ತೊಗೊಬೇಕಾದ್ರೆ ಕ್ರೈಸ್ಟ್ ಎಲ್ಲಪ್ಪ ಇರ್ತಾರೆ ಅಂದ್ರೆ ಇಲ್ವೇನ್ ಟೋಟಲ್ ಒಬ್ಲಿವಿಯನ್ ಅದರ ಒಬ್ಲಿವಿಯನ್ ಏನೇ ಸಮಾಜದಲ್ಲಿ ಇರ್ತಾರೆ ಅದರ ಆ ಸಮಾಜದಲ್ಲಿ ಪ್ರಜ್ಞೆ ಏನಾರು ಇದೆಯಾ, ಕೆಲಸ ಏನಾರು ಇದೆಯಾ, ಓ ದೇವ್ರು ಈ ಥರ ಮಾಡ್ತೇವೆ ಅಂತ ಏನು ನೋಡ್ಬೋದಾ, ಏನು ಊಹೆ ಮಾಡ್ಕೊಬೋದಾ, ವಿಶ್ವಾಸ ನಂಬಿಕೆ ಏನಾರು ಇದೆಯಾ, ಏನಿಲ್ಲ ಟೋಟಲ್ ಗನ್. ಅಂದರೆ ಇವ್ರು ಒಂದ್ಸಲ ಸಿಲ್ವೆ ಸತ್ಬಿಟ್ರು ಅಂತಂದ್ರೆ ನೆಕ್ಸ್ಟ್ ರಿಸರ್ವೇಷನ್ ಆಗತ್ತ ತನಕ ಏಸು ಕ್ರಿಸ್ತನಿಗೆ ಏನು ಗೊತ್ತಿಲ್ಲ, ಏನಾಗ್ತಿದೆ ದೇವ್ರ ಮಂಡಿಯಲ್ಲಿ ಏನು ಥಿಂಕ್ ಮಾಡೋದು ಏನೋ ಗೊತ್ತಾ ಇಲ್ವೇಲ್ಲ. ಅಂದರೆ ಇವೆಲ್ಲ ಯಾರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ನೆಕ್ಸ್ಟ್ ಏಸು ಕ್ರಿಸ್ತಿಗೆ ರಿಸ್ಕ್ ತೊಗೊಂಬಿಟ್ಟ ಅಂದರೆ ದೇವರು ಪುನರ್ತನ ಕೊಡೋ ತನಕ ಏಸು ಕ್ರಿಸ್ತನಿಗೆ ಏನು ಇಲ್ಲ. ಯೋಸ್ತೆ ಮಾಡ್ತೀನಿ ನೀವು ಹೆಂಗಿರ್ಬೇಕದು ಅಂದರೆ ಹೆಂಗೆ ಅಂತಂದರೆ ಆಪರೇಷನ್ ಥಿಯೇಟ್ರಿಗೆ ಹೋದಂಗಪ್ಪ ಡಾಕ್ಟ್ರ್ ಹೇಳ್ತಾರೆ ನೋಡಕ್ಕಂತ ಆಪರೇಷನ್ ಮಾಡ್ತೀನಿ, ಇಲ್ಲಿ ಬತ್ತಿಕೆ ಇಲ್ಲ ನನಗೆ ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ನಾವು ಯಾವಾಗ ಅಂತಕ್ಕಂಥ ಪ್ರಾಣಿ ಆಗ್ಬಿಡ್ತದೆ ಅಲ್ಲೇ ಊಟ ಬಿಡ್ತಾರೆ ಅದರ ಇನ್ನು ಡಾಕ್ಟರ್ ಅಂದರೆ ಶಿಕ್ಷೆ ಕೊಟ್ಟರೆ ಓ ಅಷ್ಟೇಪ್ಪ ಮುಗಿದ್ದೀವನ್ನ ಇನ್ನು ತಿರ್ಗಾ ಎದ್ದು ಬತ್ತಿರ್ತೀನಿ ಇಲ್ಲ ಅದರ ತಿರ್ಗಾ ಎದ್ದು ಬರೋ ತನಕ ನಮಗೆ ಗ್ಯಾರಂಟಿನೇ ಇಲ್ಲ. ಅದಕ್ಕೆ ತಿರ್ಗಾ ಎದ್ದು ಬಂದರೆ ಆವಾಗ ಡಾಕ್ಟ್ರಿಗೆ ನಮ್ಮ ಲೈಫ್ ಹೆಂಗೆ ನಮ್ಮ ರಿಯಾಕ್ಷನ್ ಹೆಂಗಿರ್ತಾರೆ ಡಾಕ್ಟ್ರ್ ನೋಡ್ಬಿಟ್ಟು, ಹಾಂ ಅಯ್ಯೋ ಡಾಕ್ಟ್ರೆ ಹೆಂಗ ತಪ್ಪಿಸ್ಕೊಂಬಿಟ್ಟೆ ನಿಮ್ಮ ಕೈಯಿಂದ ಅಂತ ಹೇಳ್ತೀರಾ? ಹಾಂ ಡಾಕ್ಟ್ರ್ ಏನೇ ಹೇಳ್ತೀನಿ ನಾವು ಸರ್ ತುಂಬ ಥ್ಯಾಂಕ್ಸ್ ಸರ್ ಅದರ ನೀವು ಇಲ್ದಿರೇ ನಾವೇನಾಗ ಬಿಡ್ತಾಯಿದ್ರೆ, ಹಾಂ ಅಲ್ವರು ಹೇಳ್ತೀರ ಇಲ್ಲ ಡೆಫಿನೆಟಾಗಿ ಮನುಷ್ಯನ ರಿಯಾಕ್ಷನ್ ಹೇಳ್ತೀರ. ಕ್ರೈಸ್ಟ್ ಏನಾಗಿದೆ ಅಂದರೆ ಫುಲ್ ಒಂದು ಒಂದು ಮೆಂಟಲ್ ಏನಂತ ಪ್ರೆಷರ್ ಏನಾಗಿದೆ ಹೆಸರು ಕ್ರಿಸ್ತನಿಗೆ ಇತ್ತು. ಆಮೇಲೆ ನೆಕ್ಸ್ಟ್ ಹಾಂ இந்த ஒரு வேளையில் அவரது மரணம் சரீர வியாதியும் அவமானம் கொடுமை மற்றும் கோர மரணத்திற்கு ஏதுவான சித்திரவதை முதலானவைகள் பற்றின உணர்ந்து கொள்ளுதல் மாத்திரம் அவருக்குள் காணப்படாமல் இன்னமாக தம்முடைய பிரியமான சீஷர்கள் பயத்தினாலும் திகிலினாலும் மேற்கொள்ளப்பட்டு தம்மை தனிமையில் விட்டுவிடும் போது நாம் அனுபவிக்க போகும் தனிமையை குறித்த உணர்வும் அவருக்குள் குவிந்தன. பாத்தீங்களா என்ன பாருங்க என்ன சூப்பரா சொல்லிட்டு இதெல்லாம் என்ன சொல்லுமனாக்க நம்ம காலையில வார்த்தையே வருது இல்லை. ஏன் ஹேத்தர ஏன்ரி ஏசு கிறிஸ்து நெக்ஸ்ட் இன்னே அவர் பரோந்த ஒன்று ஹிம்சைகள் அதர தோண சாத்தியில் உடையதோ ஹிம்சைகளெல்லாம் கொடோதோ பர்சிக்யூஷன்ஸ் கொடோதோ இதெல்லாம் ஏன் ஃபிசிக்கலாக டார்ச்சர் அல்லா நெக்ஸ்ட் மென்டல் டார்ச்சர் இன்னும் கூட அந்த ஏனந்தே ஜொத்தகிதர் என்ன கை விட்டா ஹோகிடுதோ இதே இது ஏசு கிறிஸ்து இது பயங்கர அந்த ஒன்று மென்டல் டார்ச்சர் அதர ஃபிசிக்கல் டார்ச்சர் எங்க மனுஷன் என்ன சகிச்சுக்கோடு பிடி ஏசு கிறிஸ்துங்க இருந்த ஒன்று ஆ ஒன்று ஏன் கரேஜ்கோ ஏசு கிறிஸ்து இருந்த ஃபேத்துக்கு அது ஏன் அது பேர் பண்ணது ஈஸியாகிட்டு அதர ஆதரே ಈ ಮೆಂಟಲ್ ಟಾರ್ಚರ್ ಇದ್ರೆ ನೋಡಿದ್ದೀನಿ ಅಂದ್ರೆ ಮೆಂಟಲ್ ಆಗಿ ಇನ್ನ ಬೇರ್ ಮಾಡೋದು ಇದು ಎಲ್ಲಾರ್ಕಿಂತ ಅಂದ್ರೆ ತುಂಬಾ ತುಂಬಾ ಕಷ್ಟವಾಗಿರೋದು. ಅದಕ್ಕೆ ಕೆಲವೊಂದು ಕಾಯಿಲೆಗಳು ಇರುತ್ತೆ ಗೊತ್ತಾ, ಕೆಲವೊಂದು ಜನ ಕಾಯಿಲೆಯಿಂದ ಫಾಸ್ಟ್ ರಿಕವರಿ ಆಗ್ತಾರೆ. ಡಾಕ್ಟರ್ಗಳು ಏನ್ ಹೇಳ್ತಾರೆ ಅಂದ್ರೆ ಓ ಇದು ಖಂಡಿತವಾಗೂ ಇವ್ರಿಗೆ ಕರೇಜ್ ಏನಿದೆ, ವಿಶ್ವಾಸ ಆತ್ಮವಿಶ್ವಾಸ ಏನಾಗಿದೆ ಜಾಸ್ತಿ ಇದೆ, ಜಾಸ್ತಿ ಇದ್ರೆ ಏನಾಗ್ತದೆ ಫಾಸ್ಟ್ ಆಗಿ
ರಿಕವರ್ ಆಗ್ಬಿಡ್ತಾರೆ. ಇವಾಗ ಅಯ್ಯೋ ನನ್ನ ಪೇಷಂಟ್ ನಾನು ಸತ್ತೋಗ್ಬಿಡ್ತೀನಿ ಸತ್ತೋಗ್ಬಿಡ್ತೀನಿ ಅಂದ್ರೆ ಡಾಕ್ಟರ್ ಏನು ಟ್ರೀಟ್ಮೆಂಟ್ ಕೊಟ್ಟು ಏನೇ ಬಿಡ್ತಾರೆ, ಫೇಟಲ್ಲೇ ಅಲ್ವಾರ. ಅದಕ್ಕೆ ನೋಡ್ಬೇಕಾದ್ರೆ ಇದು ಏನಂದ್ರೆ ಮೆಂಟಲ್ ಆಟಿಟ್ಯೂಡ್ ಅಂತ ತುಂಬ. ಅದಕ್ಕೆ ಕ್ರೈಸ್ಟ್ ಏನಾಗಿತ್ತು ಅಂದ್ರೆ ಇವೆಲ್ಲ ಅವ್ರ ಮೈಂಡ್ ಅಲ್ಲಿ ಏನಾಗಿತ್ತು ಅಂತ ಇವಾಗ ಇತ್ತಂತೆ. ಅಪರಮಸ್ಟ ನೆಕ್ಸ್ಟ್ மற்றும் திரும்பிட முடியாத அளவுக்கான யூதாசினுடைய இழப்பும் யூத ஜாதியருடைய நடவடிக்கைகள் குறித்ததமான கவலைக்கரமான நினைவுகளும் அவருக்குள் குவிந்தன. ஏனப்பா சிஷ்யர்கள் விட்டு போட்டு பரவாயில்ல அட்ல ஏனோ பரவாயில்ல பைதிந்த ஓடோபுட்டு அந்தங்கற இன்னொரு சிஷ்ய ஜொட்டை நின்றுக்கொண்டு அதர ஜொட்டை பக்கத்திலே இட்டுக்கொண்டு முத்துக்கொட்டு ஏன் பண்ணது இவாக ಅದರ ಅವ್ನು ಹಿಡ್ಕೊಡೋದು ಅದಿಂಗಿತ್ತಂತೆ ತುಂಬಾ. ಇದನ್ನ ಮಾತ್ರ ಜೀರ್ಣ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ ಯಾರಿಗೆ, ಕ್ರೈಸ್ಟಿಗೆ. ಅದರ ಅದಕ್ಕೆ ಇಂಗ್ಲೀಷ್ ಹೇಳ್ತಾರೆ ಬಿಟ್ರೇಯಲ್ ಅಂತ ಹೇಳ್ಬೇಕ್ರೆ, ಡಿಕ್ಷನರಿ ವಾರ್ತೆಗೆ ಅರ್ಥ ಹುಡುಕಿದ್ರೆ ಏನಂತ ಹೇಳ್ತಾರಂದ್ರೆ ಬಿಟ್ರೇಯಲ್ ಅಂತ ಹೇಳ್ಬೇಕ್ರೆ ಯಾರಪ್ಪ ಇದನ್ನ ಹಿಡ್ಕೊಡೋದು ಅಂತಂದ್ರೆ ಈ ಕೆಲಸ ಯಾವತ್ತೂ ಶತ್ರುಗಳು ಮಾಡೋದಂತೆ. ಈ ಕೆಲಸ ಮಾಡಿದ್ರೆ ಯಾರು ಮಾಡೋದಂದ್ರೆ ಸ್ನೇಹಿತರು ಕ್ಲೋಸ್ ಆಗಿರೋರು ಮಾಡಿದ್ರೇನೆ ಇದಕ್ಕೆ ಹೆಸರು ಬರೋದೇ ಅಂದ್ರೆ ಬಿಟ್ರೆ ಎಲ್ಲ ಅಂತ ಮಾಡ್ತಾ ಅಂತ ಹೇಳ್ತಾರಂತ. ಅದಕ್ಕೆ ನೋಡ್ಬೇಕು ಇದು ಕ್ರೈಸ್ಟ್ಗೆ ಹೆಂಗಿತ್ತು ಅಂದ್ರೆ ತುಂಬಾ ಏನಾಗಿತ್ತು ಜೀರ್ಣ ಮಾಡ್ಕೊಂಡಿತ್ತು. ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಹಿಮ್. ಆಮೇಲೆ ನೆಕ್ಸ್ಟ್ ಇಡೀ ಯಹೂದ್ಯ ಜನಾಂಗದವ್ರು ಅಂದ್ರೆ ಯಾರು, ಇಡೀ ಇಸ್ರೇಲ್ ರಾಜದವ್ರು. ಇಡೀ ಇಸ್ರೇಲ್ ರಾಜದವ್ರು ಯೇಸು ಕೃಷ್ಣ ಹೆಂಗ್ ವೆಲ್ಕಮ್ ಮಾಡಿದ್ರು, ರಾಜಾದಿ ರಾಜೇಂದ್ರ ಕತ್ತೆ ಮೇಲೆ ಮಾಡಿದ್ರು ವೆಲ್ಕಮ್ ಮಾಡಿದ್ರು. ಅಲ್ಲ ಎಲ್ಲ ಬಟ್ಟೆಗಳು ಹಾಕಿ ಏನ್ ಮಾಡಿದ್ರು, ಎಲ್ಲ ಕರ್ತನ ನಾಮದಲ್ಲಿ ಬರೋನ್ಗೆ ಹೊಸನ ಹೊಸನ ಅಂತ ಏನ್ ಮಾಡಿದ್ರು ವೆಲ್ಕಮ್ ಮಾಡಿದ್ರು. ಇವಾಗ ಅದೇ ಜನಗಳು ಯೇಸು ಕೃಷ್ಣ ಏನ್ ಮಾಡಕ್ ಹೋಗ್ತಾರೆ, ರಿಜೆಕ್ಟ್ ಮಾಡಕ್ ಹೋಗ್ತಾರೆ ಅಂದ್ಬಿಟ್ಟು ಯೇಸು ಕೃಷ್ಣ ಫಸ್ಟ್ ಏನಾಗಿತ್ತಿವಲ್ಲ ಇವೆಲ್ಲ ಗೊತ್ತಿತ್ತು. ವ್ಯವಸ್ಥೆ ಮಾಡಿರ್ತೀರಿ ಅದರ ನಮ್ಮ ಬಗ್ಗೆ ಅದರ ನಮ್ಮ ಇಂತಿಂಥವರೆಲ್ಲ ನಮ್ಗೆ ಮೋಸ ಮಾಡ್ತಾರೆ ನಮ್ಗೆ ಫಸ್ಟ್ ಆಗಿ ಗೊತ್ತಾರ ನಾವೇನ್ ಮಾಡ್ತೀರಿ, ನಾವ್ ಏನ್ ಮಾಡ್ತೀರಿ, ನಾವು ಸಾಹಸಕ್ಕೆ ನಾವು ದೂರ ಫಸ್ಟ್ ಟೈಮ್ ಮಾಡ್ಬಿಡ್ತೀರಿ. ಅವ್ರು ದೂರ ಹೋಗೋದಿಲ್ಲ, ನಾವೇ ಅವ್ರಿಗೆ ದೂರ ಹೋಗ್ಬಿಡ್ತೀರಿ. ಯಾಕಪ್ಪ ಅವ್ರು ಮೋಸ ಮಾಡೋದು ನಾವು ನೋಡ್ಬೇಕು, ಸಹವಾಸನೆ ಬೇಡ ಅಂತ ಏನ್ ಮಾಡ್ತೀವಿ, ದೂರ ಓಡೋಗ್ಬಿಡ್ತೀರಿ. ಅಂದ್ರೆ ಕ್ರೈಸ್ಟ್ ಇವೆಲ್ಲ ಗೊತ್ತಿದ್ದು ಏನ್ ಮಾಡೋಕ್ಕಾಗಲ್ಲ, ಫೇಸ್ ಮಾಡ್ಲೇಬೇಕು. ಅದ್ ಹೇಳ್ತಾರೆ ದೇವ್ರು ಕೊಟ್ಟಿದ್ದ ಪಾತ್ರ ಪಾನ ಮಾಡಿದ್ರ ಇದ್ಬಿಡ್ತೀವಿ ಅಂದ್ರೆ ದೇವ್ರು ಹೇಳ್ಬಿಟ್ಟು ಇದನ್ನ ಫೇಸ್ ಮಾಡ್ಬೇಕು, ಫೇಸ್ ಮಾಡೋದು. ಇದು ಕ್ರೈಸ್ಟ್ ಇದು ಮೈಂಡ್ ಅಲ್ಲಿ ಇತ್ತಂತೆ ಅದರ. ಆಮೇಲೆ அவரது சொந்த ஜனங்கள் அவரை அசட்டை பண்ணி இவர் ரத்த பழி எங்கள் மீதும் எங்கள் பிள்ளைகள் மீதும் வருவதாக என்று கூறியதன் மூலம் அவரது ரத்த பழியை தங்கள் தலைகள் மீது பெற்றுக் கொண்டனர். இதன் விளைவாக அவர்கள் மீது சீக்கிரத்தில் வரும் பயங்கரமான பெரும் துன்பத்தை அவர் முன் அறிந்தவராய் இருந்தார். இஸ்ரேலர்களோ இயேசு கிறிஸ்து இடுக்கொண்டது மாத்திரம் அல்ல, ಪಿಲಾತರ ಏನ್ ಬಿಡ್ತಾರೆ, ಅಯ್ಯೋ ಇವ್ರು ಮಾಡಿರಂತ ಎಂತ, ನಾ ಇವ್ರನ್ನ ಸಾಯಿಸ್ತಾ ಇಲ್ಲ, ಇವ್ರು ಸಾಯಿಸೋದಕ್ಕೆ ಒಂದು ರಕ್ತ ಪಳಿ ಯಾರ ಮೇಲೆ ಬರಲಿ, ನಮ್ಮ ಮೇಲೋ ಮತ್ತೆ ನಮ್ಮ ವಂಶದ ಮೇಲೆ ಮಕ್ಳ ಮೇಲೆ ಬರಲಿ ಅಂತ ಹೇಳ್ಬೇಕ್ರೆ ಏನಂತಾರೆ, ಇದು ಹೆಂಗಿತ್ತು ಅಂದ್ರೆ ಯೇಸು ಕೃಷ್ಣನ್ಗೆ ಒಳ್ಳೆದಾಯ್ತು ಬಿಡಪ್ಪ ಬಂದ್ಬಿಡ್ತು ತಗ ನೀನ್ ಆಗ್ಲಿ ಅನ್ಭವಿಸ್ಲಿ ಅಂತ ಯೇಸು ಕೃಷ್ಣ ಆತ ನೋಡಿಲ್ವಂತೆ. ಇದೇನೋ ಹಿಂಗೆ ಹೇಳೋದ್ರಿಂದ ನೆಕ್ಸ್ಟ್ ಇವರು ಮತ್ತೆ ಅವ್ರ ಮಕ್ಳುಗಳು ಅನ್ಭವಿಸ್ಕೊಂಡಿರ್ತೀನಿ ಇಸ್ರೇಲ್ಗೆ ಬರೋಂಥ ವಿಪತ್ತು. ಅದು ಹೇಳ್ತಾರೆ ಯೇಸು ಕೃಷ್ಣ ಜರುಸಲೇಮ್ ನೋಡ್ಬಿಟ್ಟು ಏನ್ ಮಾಡ್ತಾರೆ, ಯೇಸು ಕೃಷ್ಣ ಕಣ್ಣೀರಿಟ್ಟು ಅಂತ ಬೈಬಲ್ ನೋಡ್ತಾರೆ. ಅವರ ಯಾರು ನಗರ ನೋಡ್ಬಿಟ್ಟು ಕಣ್ಣೀರ್ತಾರೆ ಅಂತಂದ್ರೆ ಅಷ್ಟೊಂದು ಬ್ಯೂಟಿಫುಲ್ ಆಗಿ ದಾವಿದ್ ಎಷ್ಟು ಕಷ್ಟಪಟ್ಟು ಆ ನಗರನ ಕಟ್ಟರು ಅಂತೀನಿ, ಆ ನಗರ ನಾಶ ಆಗದಿರ್ತಿಲಿ ಎಷ್ಟೆಲ್ಲ ದಾವಿದ್ ರಿಸ್ಕೊಂಡಿದ್ದ ನಾವು ಸಬ್ಜೆಕ್ಟ್ ನೋಡಿದಿಲ್ಲ ಅಪ್ಸಲಂ ಸಬ್ಜೆಕ್ಟ್ ಅಲ್ಲಿ. ಅದರ ಏನಕ್ಕೆ ದಾವಿದ್ ಓಡೋಗಿದ್ದಂದ್ರೆ ಆ ಎರಸನ್ ಏನ್ ಮಾಡ್ಬಿಡ್ತಾನೆ, ಮಗನೇ ನಾಶ ಮಾಡಾಕ್ಬಿಡ್ತಾನೆ ಅಂತ ಹೇಳ್ಬಿಟ್ರು ಬಿಟ್ಕೊಬಿಟ್ರು. ಅದರ ಇವಾಗ ಯೇಸು ಕೃಷ್ಣ ಹೆಂಗಿತ್ತು ಅಂದ್ರೆ ಈ ಒಂದು ಸಮಾಧಾನ ನಗರ ಏನಾಗ್ಬಿಡ್ತದೆ ಇವಾಗ ಫುಲ್ ಧ್ವಂಸ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ಇದು ಅವ್ರ ಮೇಲೆ ಬರೋಂತ ವಿಪತ್ಗಳು ನೋಡ್ಬಿಟ್ಟು ಯೇಸು ಕೃಷ್ಣ ಮನ್ಸಲ್ಲಿ ಈ ದುಃಖ ಕಡೆ ಏನಾಗಿತ್ತಂತೆ ಇತ್ತಂತೆ. ಅಲ್ಲರ ಅಪರಮಸ್ಟರ್ தம்முடைய பலியின் மூலமாக உலகத்திற்கு பாவத்திலிருந்தும் மரணத்திலிருந்தும் விடுதலையை தாம் பெற்றுக் கொள்வது வரையிலும் குற்றவாளியாய் காணப்பட்ட உலகமானது தொடர்ந்து தவித்து பிரசவ வேதனை பட்டுக் கொண்டிருக்க வேண்டும் என்பதானது அவரை பொறுப்பினுடைய பாரம் குறித்து உணர செய்தது. இன்னொன்று அடி இஷ்டம் துக்காயித்தே இஷ்டம் ஜவாப்தாரி தந்தை இன்னும் ஜவாப்தாரி ஜாஸ்தி ஆகிட்டு ಏನಂತಂದ್ರೆ ಯೇಸು ಕ್ರಿಸ್ತು ಮರಣದಲ್ಲಿ ಶಿಲುಬೆಯಲ್ಲಿ ಸತ್ತಿ ಇವನ್ನೆಲ್ಲ ವಿಮೋಚನೆ ಮಾಡೋ ತಕ್ಕ ಇವರೆಲ್ಲ ಏನಾಗಿರ್ಬೇಕು, ಇನ್ನ ಇನ್ನ ದುಃಖದಲ್ಲಿ ಇರ್ಬೇಕು, ಇನ್ನ ಇಂಥ ಒಂದು ಕೆಟ್ಟ ದುರಾವಸ್ಥೆಯಲ್ಲಿ ಇರ್ಬೇಕು ಅಂತಂದ್ಬಿಟ್ಟು ಈ ಒಂದು ಏನಂತಾರೆ ಒಂದು ಈ ಒಂದು ಜವಾಬ್ದಾರಿ ಕೂಡ ಯಾರಲ್ಲಿತ್ತಂತೆ, ಈ ಒಂದು ಮೆಂಟಲ್ ಪ್ರೆಷರ್ ಕೈ ಯಾರಲ್ಲಿತ್ತಂತೆ, ಕ್ರೈಸ್ಟ್ ಅಲ್ಲಿತ್ತಂತೆ. ಅಪರಮಸ್ಟಾರ இதை ஓரளவுக்கு நம்மால் கணிக்க மாத்திரமே முடிகின்றதை ஒழிய முழுமையாய் புரிந்து கொள்ள முடியாது. பாத்தீங்களா, இதெல்லாம் வந்து ஒரு லெவலுக்கு என்ன பண்ணல, இப்போ நான் கொஞ்சம் சிந்திக்கலாம். ஆனா எக்ஸாக்டாக இயேசு கிறிஸ்து இப்படி எல்லாம் போனாருன்ட்டு எக்ஸாக்டாக என்ன பண்ண முடியாது இப்போ நாங்க சொல்லவே முடியாது. இல்லைனா வந்து யார் அனுபவத்துல பெற்றுக்கொண்டிருக்காரோ அவர் தான் என்ன பண்ண முடியும் இப்ப இதெல்லாம் அந்த எக்ஸ்பீரியன்ஸ் எல்லாம் அது என்னங்கோ அப்போ கிளீனாக அந்த ஃபீலிங்ஸ் எல்லாம் புரிஞ்சுக்க முடியும் இல்லைங்களா. இல்லைனாக்கா அது 100% என்ன பண்ண முடியாது, இப்போ அது கம்ப்ளீட்டாக உணர்ந்து கொள்ள முடியாது.
இல்லீங்களா அடுத்தது ஸ்டார் இவைகள் அனைத்தும் கூட பாவ நிவாரண நாளினுடைய நிழலான பலியின் மாதிரிக்கேற்ப தாம் ஏறெடுக்க வேண்டிய பலி தொடர்புடையதான நியாய பிரமாணத்தினுடைய ஒவ்வொரு எழுத்தும் எழுத்தின் உருப்பம் பூரணமாய் நிறைவேற்றிடப்பட வேண்டும் என்ற உண்மை பற்றின அறிவும் அவருக்கு இருந்தது ஆசாரிப்பு கூடார நிழல்கள் பணியில் ஏதாகிலும் ஒரு பாகத்தில் அவர் தவறி விட்டாரானால் தமக்கும் மனுஷர்களுக்குமான அனைத்தும் இழந்து போய்விட வேண்டியிருக்கும் அவர் பரிபூர்ண மனிதராக காணப்பட்டாலும் கூட மாமசமானது எவ்வளவு தான் பூரணமாய் இருப்பினும் அது அவ்வேளையை சமாளிப்பதற்கு பொருத்தமானது அல்ல அவர் அதிக எழுத்தர் ಇದು ಮಾತ್ರ ಅಲ್ಲ ಯೇಸು ಕ್ರಿಸ್ತನ ಇನ್ನೊಂದು ಜವಾಬ್ದಾರಿ ಕೂಡ ಇತ್ತು ಏನಪ್ಪಾ ಅಂದ್ರೆ ನ್ಯಾಯ ಪ್ರಮಾಣ ಕಡೆ ಯೇಸು ಕ್ರಿಸ್ತ ಹುಟ್ಟಿದ್ದು ಅಂದ್ರೆ ನ್ಯಾಯ ಪ್ರಮಾಣದಲ್ಲಿ ಒಂದೇ ಒಂದು ರೂಲ್ ಸಿಮ್ ಮಾಡ್ಬಿಡ್ತೀವಿ ಯೇಸು ಕ್ರಿಸ್ತ ಬ್ರೇಕ್ ಮಾಡ್ಬಾರ್ದು 100% ಮಾಡ್ಬೇಕು ಇವಾಗ ಕೀಪ್ ಅಪ್ ಮಾಡ್ಬೇಕು ಏನಪ್ಪಾ ಕೀಪ್ ಅಪ್ ಮಾಡ್ಬೇಕು ಅಂದ್ರೆ ಪಾಸ್ ಓವರ್ ಅಂತ ರೂಲ್ಸ್ ಎಲ್ಲ ಕರೆಕ್ಟಾಗಿ ಕೀಪ್ ಮಾಡ್ಬೇಕು ಅದು ಮಾತ್ರ ಅಲ್ಲ ಅಟೋನ್ಮೆಂಟ್ ಡೇ ಸ್ಯಾಕ್ರಿಫೈಸ್ ಅಲ್ಲಿ ಯಾವ ತರ ಸ್ಯಾಕ್ರಿಫೈಸ್ ನ ಕೊಡ್ತಾ ಇದ್ರು ಇದೇ ತರ ಒಂದು ಯೇಸು ಕ್ರಿಸ್ತ ಸ್ಯಾಕ್ರಿಫೈಸ್ ಆಗಿರ್ಬೇಕು ಪರ್ಫೆಕ್ಟ್ ಆಗಿ ಇರ್ಬೇಕು ಅಂದ್ರೆ ಏನೋ ಪರ್ಫೆಕ್ಟ್ ಆಗಿರ್ಬೇಕು ಅಂದ್ರೆ ಆ ಕಾಲದಲ್ಲಿ ಮಹಾಯಾಜಕ ಸ್ಯಾಕ್ರಿಫೈಸ್ ಕೊಟ್ಮೇಲೆ ಆ ರಕ್ತ ಅಂತ ನಿಲ್ಗೋಬೇಕು ಇವಾಗ ಅದ್ರ ಆಚ ಕಡೆ ರಕ್ತ ಕೊಡ್ಬೇಕು ಬಲೀಸ್ ಕೊಡ್ಬೇಕು ಅದ್ ರಕ್ತ ನಿಲ್ಗೋಬೇಕು ಇವಾಗ ತನ್ನ ರಕ್ತನ ತಾನೇ ತಗೊಂಡು ನಿಲ್ಗೋಬೇಕು ಇವಾಗ ಮಹಾಪರಿಸ್ಥಿತಿಗೆ ಹೋಗ್ಬೇಕು ಹೋಗ್ಬೇಕಾದ್ರೆ ಅವನಲ್ಲಿ ಒಂದು ಕೆಟ್ಟ ಆಲೋಚನೆ ಬರ್ದ ಬರ್ಬಾರ್ದು ಆಲೋಚನೆ ಕೆಟ್ಟದಾಗ ಬಂತು ಅಂದ್ರೆ ಸ್ಪಾಟ್ ಅಲ್ಲಿ ಇಂದೇ ಅವನ ಮಾಡೋಣ ಅದಕ್ಕೆ ಏನ್ ಮಾಡೋರು ಯಾಜಕನ್ಗೆ ಮಹಾಯಾಜಕನಿಗೆ ಒಟ್ಟಿಗೆ ಸೊಂಟಕ್ಕೆ ಏನ್ ಮಾಡೋರು ಹಗ್ಗ ಕಪ್ಪಟ್ಟೆ ಮಾಡಿ ಒಡೆ ಬಿಡೋರು ಅಂದ್ರ ಏನಾರ ಬಂದ್ಬಿಟ್ಟು ಅದ ಮಿಸ್ಟೇಕ್ ಮಾಡ್ಬಿಟ್ಟ ಅಂತಂದ್ರೆ ಇಷ್ಟೊತ್ತಲ್ಲಿ ಬರಲ್ಲ ಅಂದ್ರೆ ಏನ್ ಮಾಡೋ ಹೇಳಣ ಹೇಳ್ದು ಬಿಡೋರು ಅದ್ರ ಅವಾಗ ಆ ವರ್ಷ ಎಲ್ಲ ಇಸ್ರೇಲ್ ರಕ್ಷಣೆ ಇಲ್ಲ ಅಂದ್ರೆ ಆತರ ಇದುವರೆಗೆ ಯಾವ ಕೇಸಸ್ ಆಗಿಲ್ಲ ಅಂದ್ರೆ ಇಮ್ಯಾಜಿನ್ ಮಾಡಿ ಯೇಸು ಕೃಷಿ ಶಿಲ್ವೆ ಸಾಯ ತನಕ ಜೀವ ಹೋಗೋ ತನಕ ದೇವರ ಮೇಲೆ ಯಾವುದೇ ರೀತಿ ನೆಗೆಟಿವ್ ಥಾಟ್ ಏನಾಗ ಬರ್ದು ಇವಾಗ ಅವ್ರಿಗೆ ಬರ್ಬೋದು ನೆಗೆಟಿವ್ ಥಾಟ್ ಬಂದ್ರು ಸರಿ ಫೈಟ್ ಮಾಡಿ ಏನ್ ಮಾಡಿ ಯೇಸು ಕೃಷಿ ಇವಾಗ ಓವರ್ಕಮ್ ಮಾಡ್ಬೇಕು ಅಂದ್ರೆ ಇದು ಹೆಂಗಿದೆ ಅಂತಂದ್ರೆ ಭಯಂಕರ ಕಷ್ಟವಾಗಿರೋದು ಯೇಸು ಕೃಷಿ ಹೇಳಿದ್ರೆ ನನ್ನ ದೇವರೇ ಅಂದ್ರೆ ಯಾಕೆ ನನ್ನ ಕೈ ಬಿಟ್ಟೆ ಅಂದ್ಬಿಟ್ಟು ಅಂದ್ರೆ ಆಲೋಚನೆ ಬಂತು ತೊಡ್ರಿ ಇಮ್ಮಿಡಿಯೇಟ್ ಆಗಿ ಮಾಡುದು ಇವಾಗ ಸ್ಟಡಿ ಮಾಡಿ ಓ ಇದು ದೇವ್ರ ಚಿತ್ತ ಏನೋ ಇರ್ಬೇಕು ಅದ್ರ ಏನಿರ್ಬೇಕು ಅಂತ ಏನ್ ಮಾಡೋರು ಈ ತರ ಕೇಳೋದು ಅವ್ರ ಚಿತ್ತಕ್ಕೆ ವಿರುದ್ಧ ಆಗಿದೆ ಅಂತ ಅದನ್ನ ಅನಲೈಸ್ ಮಾಡಿ ಬೈಬಲ್ ಹುಡುಕ್ಬಿಟ್ಟು ಅದ್ರ ಪಕ್ಕ ಮಾಡಬೇಕು ಉತ್ತರ ಅದ್ ಕಂಡು ಹಿಡ್ಕೊಂಡು ಆ ರಕ್ತ ಅಂತ ಏನ್ ಮಾಡಿದ್ರು ಇವಾಗ ಒಳಗಡೆ ಹೋದ್ರೆ ಇದೆಂಗಿತ್ತು ಅಂದ್ರೆ ಇಟ್ ವಾಸ್ ಹೈ ಎಂತ ರಿಸ್ಕ್ ಅಲ್ಲ ಇದೇನು ಅಷ್ಟು ಈಸಿ ಏನೇ ಇಲ್ಲ ಏನೋ ಏನಾಗ್ಬಿಡೋದು ಅಂತಂದ್ರೆ ಅಪ್ಪಿ ತಪ್ಪಿ ಫೇಲ್ಯರ್ ಆದ್ರೆ ಕ್ರೈಸ್ಟ್ ಒಬ್ಬರೇ ಅಲ್ಲ ಅವ್ರ ಜೊತೆಗೆ ಇಡೀ ಮನುಕುಲ ಏನಾಗ್ಬಿಡೋದು ಇವಾಗ ರಕ್ಷಣೆನೆ ಹೋಗ್ಬಿಡೋರು ಅಂದ್ರೆ ಅದಕ್ಕೆ ಕ್ರೈಸ್ಟ್ ಅದ್ರ ಬಿಡದ್ರೆ ಹೆಸರು ಹೇಳ್ಬೇಕು ಹೇಳ್ತಾರೆ ಅನ್ ಎಟ್ ದೋ ಎ ಪರ್ಫೆಕ್ಟ್ ಮ್ಯಾನ್ ಈ ರಿಯಲೈಸ್ ದಟ್ ದ ಫ್ಲೆಶ್ ಅವರ್ ಪರ್ಫೆಕ್ಟ್ ವಾಸ್ ಅನ್ಈಕ್ವಲ್ ಟು ದ ಟಾಸ್ಕ್ ಅಂತ ಹೇಳ್ತಾರೆ ಪರ್ಫೆಕ್ಟ್ ಮ್ಯಾನ್ ಅಪ್ಪ ಯೇಸು ಕ್ರಿಸ್ತು ಆದ್ರೆ ಶರೀರ ಹೆಂಗಿದೆ ಅಂತಂದ್ರೆ ಈ ಒಂದು ದೇವ್ರು ಕೊಟ್ಟಿರೋಂತ ಜವಾಬ್ದಾರಿ 100% ನಡೆಸೋದಕ್ಕೆ ಸಾಮರ್ಥ್ಯ ಇಲ್ಲ ಅದಲ್ಲೇ ಅವರು ವಸನ ಅವರು ರೋಮರ್ 8 ಅಧಿಕಾರ 3 ವಸನ ಪಡಿಗೆ ಸ್ಟಾರ್ ರೋಮರ್ 8:3 ಪಡಿಗೆ ಪಾಕ್ಲ அது எப்படி எனில் மாம்சத்தினாலே பலவீனமாயிருந்த நியாய பிரமாணம் செய்யக்கூடாததை தேவன் செய்யும்படிக்கு பாருங்க என்னங்க அந்த வசனத்தை என்ன கொடுத்திருக்கார் மாம்சத்தின் பலவீனத்தினாலே மாம்சத்தினாலே பலவீனமாயிருந்த நியாய பிரமாணம் செய்யக்கூடாது நியாய பிரமாணம் ஏன் செய்ய முடியல யாரு கீப் அப் பண்ண முடியல என்ன சொல்றனாக்கா மாம்சத்தின் பலவீனம் சொல்லிட்டார் அப்படி என்றால் இயேசு கிறிஸ்து நியாய பிரமாணத்தை கை கொண்டிருக்காருனாக்கா இந்த பலவீனத்தை என்ன பண்ணிருக்கு இயேசு கிறிஸ்துப்பா மேற்கொள்ள இருந்தோம் இல்லீங்களா சரி அடுத்தது அப்புறமா இயேசு கிறிஸ்துக்கு பலவீனமே இல்லையா அந்த வசனத்தை கிளாரிஃபை பண்ற அப்படிங்க பாத்தீங்கப்பா நியாய பிரமாணம் செய்யக்கூடாது தேவனே செய்யும்படிக்கு என்ன பண்ணிருக்க கிறிஸ்துவே அனுப்பியிருக்கார் அப்படின்றால் இயேசு கிறிஸ்து தேவத்துல வந்து ஓ பரிபூர்ணமான மனுஷன் அவருக்குள்ள பாவம் பண்றதுக்கு வாய்ப்பே இல்லப்பா அவர் பாவம் பண்ணவே முடியாது ஒண்ணு என்னங்கோ இல்ல பாவம் பண்ணலாம் பாவம் பண்றதுக்கு என்னங்கோ அந்த மாம்சத்துல ஃபுல் என்ன பாசிபிலிட்டி இருக்கும் ஆனா இயேசு கிறிஸ்து என்ன பண்ணல பாவம் மட்டும் செய்யலை ஹீப்ரூஸ் 4:16 வர்ஸ்ல வரைக்கும் இருக்கும் இல்லைங்களா என்ன சொல்றாரு இயேசு கிறிஸ்து அப்போஸ்தலர் பவுல் என்ன சொல்றா படிங்கோ 4:15-16 படிங்கோ அவர் நம்மளே
பலவீனங்களை குறித்து பரிதபிக்க கூடாத பிரதான ஆசையை நமக்கிராமல் எல்லா விதத்திலும் நம்மை போல சோதிக்கப்பட்ட எல்லா விதத்திலையும் நம்ம போல சோதிக்கப்பட்டார் பாவம் இல்லாதவராயிருக்கிற பிரதான ஆசிரியர் நமக்கு இருக்கிறார் இல்லங்க இருங்க அதனால் நாம் இரக்கத்தை பெறவும் ஏற்ற சமயத்தில் சகாயம் செய்யவும் கிருபை அடையவும் தைரியமாய் கிருபாசன தண்டையில் சேரக்கிறோம் நம்ம ஆகிய கண உதவிதான் ನಿಲ್ಸ್ಬಿಟ್ರಲ್ಲ ನೀವು ನೀಂಗ அதுதான் தமிழ் அந்த வசனம் பிடிக்கும் பதினஞ்சாம் வசனம் திரும்பி பிடிக்கும் சொல்றேன் நம்முடைய பலவீனங்களை குறித்து எவ்வளே நாலு கரெக்ட் படிங்க பிரதான ஆசிரியர் நமக்கிராமல் எல்லா விதத்திலும் நம்மை போல சோதிக்கப்பட்டும் பாவம் இல்லாதவராயிருக்கிற பிரதான ஆசாரியரே நமக்கு இருக்கிறார் அப்படி வந்துச்சிங்களா இங்கிலீஷ்ல ஒருத்தி நோடு நிறுத்தி எம்பத்தது அந்த வார்த்தை வந்துச்சிங்களா தமிழ்ல அப்படி போட்டாரு பாவம் இல்லாத இருந்தாரு அதுக்கு அதுக்கும் அப்புறமா பாவமே பண்ணலன்னு இருக்க வித்தியாசம் இல்லையா நோடுறா நான் ஏன் மாட்டேன் இருக்கிறே சாக்கோ ಅದಕ್ಕೆ ನಾನು ಹೇಳಿದ್ರೆ ಯೇಸು ಕ್ರಿಸ್ತು ನಮ್ಮ ಹಾಗೆ ಎಲ್ಲಾ ವಿಧದಲ್ಲಿ ಶೋಧನೆ ಆದ್ರಂತೆ ಆದ್ರೆ ಪಾಪ ಮಾತ್ರ ಮಾಡಲಿಲ್ಲ ತಮಿಳು ಅಂದ ಮಾದರಿ ಅರ್ಥ ಬರಲ್ಲ ಇಲ್ಲಿಂಗ್ಲಾ ತಮಿಳು ಏನ ಮಾಡಿದ ಪಾಪಂ ಇಲ್ಲದೆ ಎಂದಾರೇಟಿ ಏನ ಕೊಡ್ತಿದ್ರು ಆಕ್ಚುಲಿ ಎಲ್ಲಾ ವಿಧತ್ತಲೇ ನಮ್ಮ ಪೋಲೇ ಸ್ವದಿಕಪಟ್ಟ ಆನಾ ಪಾವಂ ಮಟ್ಟು ಮಾಡಲ ಇಲ್ಲಿಂಗ್ಲಾ ಅಬ್ಬಿ ಅಂದ್ರಾಲ್ ಪಾವ ಸೇರ್ದಕ್ಕೆ ನಿದಿಯೋ ಏನಂಗ ಚಾನ್ಸಸ್ ಇಂದ ಆನಾ ಯೇಸು ಕ್ರಿಸ್ತು ಏನ ಪಡಲ ಪಾವಂ ಸೇಲೆ ಇಪ್ಪ ಯೋಚನೆ ಪಡ್ಣಂಗ ಇಲ್ಲಿಂಗ್ಲಾ ನಮಗೆ ಅವ್ರ ಟೆಂಪ್ಟೇಷನ್ ಇರ್ಗೋ ಇಲ್ಲಿಂಗ್ಲಾ ಏನಾಗೋ ಟೆಂಪ್ಟೇಷನು ಅಪ್ಪ ನಲ್ಲಾ ಏನಾಗೋ ಐಸ್ ಕ್ರೀಮ್ ಇರ್ಕೋ ಇನ್ನ ವೆಗಿಲ್ಲ ಐಸ್ ಕ್ರೀಮ್ ಸಾಪ್ಡದಕ್ಕೆ ಏನಾಗೋ ಫುಲ್ ಚಾನ್ಸ್ ಇರ್ಕಪ್ಪ ಯಾರೇ ತಡೆ ಪಂಡ್ರದಿಲ್ಲ ಆನಾ ಇಪ್ಪ ಅದು ಸಾಪ್ಡದ ದೇವಡೆ ಸಿತ್ತಮ್ ಇಲ್ಲ ಅಪ್ಪ ಏನ ಪಂಡ್ರಿಗ ಅಂದ ವೆಗಿಲ್ಲ ಅಂದ ಟೆಂಪ್ಟೇಷನ್ ಇನ್ನು ಮಾಂಸತ್ತಿನ ಬಲವೀನತ್ತಲೇ ಏನ ಪಂಡ್ರ ಖಂಡಿಪ ಏನ ಪಡ್ರಿ ಇಪ್ಪ ಅವಳ ವೇಂಡ ಕೊಂಚ ಏನ ಪಡ್ಲ ಸೈಲ ಇಲ್ಲಿ ಕೊಂಚ ಏನ ಪಡ್ಲ ಟೇಸ್ಟ್ ಪಂಡ್ರೆ ಏನ ವರ್ಮ ಇಲ್ಲ ಇದೇ ಪೋಲೆ ಯೇಸು ಕ್ರಿಸ್ತಕ್ಕೆ ಎಲ್ಲಾ ವಿಧತ್ಲೆ ನಂಗೆ ಸೋದನೆ ವಹಿಸಿ ಆನಾ ಏನ ಪಡ್ಲೆ ಅವರು ಅಪ್ಡೇಂಟ ಅವ್ರ ಮೈಂಡ್ ಕೂಡ ಏನ ಇರ್ಕೋ ಮೈಂಡ್ಲೆ ಶೋಧನೆಗಳೆಲ್ಲ ನೆರೆಯೋ ಬಂದಿರ್ಕೋ ಆನಾ ಆಕ್ಷನ್ಸ್ಲೆ ಯೇಸು ಕ್ರಿಸ್ತ ಏನ ಮಾಡ್ಲಿಪ್ಪ ಕಾಟ್ಲೆ ಅದ್ನಲ್ಲಿ ಏನೋ ಸಲ ಅನ್ನಕ ಯೇಸು ಕ್ರಿಸ್ತು ಪರಿಪೂರ್ಣ ಮನುಷ್ಯಂದ ಆನ ಮಾಂಸತ್ಲೆ ಅವ್ರು ವೆಳಿರಂಗಮ್ಮ ಎಬ್ಬಿಂದಾರ ಪರ್ಫೆಕ್ಟ್ ಆಗಿಂದಾರ ಆನಾ ಯೇಸು ಕ್ರಿಸ್ತ ಮೈಂಡ್ಲಿ ಇರ್ಕೋ ಟೆನ್ಷನ್ಗಳು ಎವ್ಳೋ ನೆರೆ ಎಂದಿದ್ದು ಅನ್ನಕ ಪರಿಪೂರ್ಣ ಮನುಷ್ಯ ಇರ್ಕದ್ನಲೆ ಅವ್ರಿಗೆ ಅಧಿಕಮಾನ ಟೆನ್ಷನ್ ಅದ ಅಧಿಕಮಾನ ಟ್ರಯಲ್ಸ್ ಇಲ್ಲಿಂಗ್ಲಾ ಏನರಲ್ಲಿ ಇಪ್ಪ ಪಾವತಿ ಉಳಿದಿರ್ಕದ್ನಲ್ಲ ನಮ್ಗೆ ಏನಾವುದಿಲ್ಲ ಇಪ್ಪ ಅಂದ ಅಂದ ಅವ್ರ ಟ್ರಯಲ್ಸ್ ಹೊಡೆ ಎಫೆಕ್ಟ್ ನಮ್ಗೆ ಅವಳು ಅಧಿಕವಾಗಿ ಇರ್ಕಿದ್ದಿಲ್ಲ ಯಾರೋ ಅವ್ರತ್ರ ಬಗ್ಗೆ ತುಪ್ಪಿಟ್ಟು ಪೋನ ನಮ್ಗೆ ಏನಾವ ಪೋನ ಪಾಯ್ಚಿ ಪಾಪನ ಅಬ್ಬಿದ್ದ ಸೆಲೆ ಬಾಟ್ಲ ಏನು ಸೆಲೆ ಬಾಟ್ಲ ಏನಾವಾಗ ರೊಂಬ ಕೇವಲವಾಗಿ ತಿಟ್ಟಿನದ ಏನಾಗೋ ರೊಂಬ ಫೀಲ್ ಇಲ್ಲ ಅದಾಗ ಸೆಲೆ ಬಾಟ್ ಏನಾವುದಿಲ್ಲ ಯೂಸ್ಲೆಸ್ ಫುಲ್ ಅಂಚೋಲ ನಮ್ಗೆ ಏನಾವ ಒಳ್ಳೆ ಪರಲ್ಲ ಪಾಪ ಅದೇ ರೊಂಬ ಕೇವಲವಾಗಿ ತಿಟ್ಟಿನ ಅವಾಗ ನಮ್ಗೆ ಏನಾಗೋದು ಮನ್ಸಾಕ್ಷಿ ಚುಚ್ಚೋದು ಏಸು ಕುಸ್ ಹೆಂಗಿತ್ತು ಅಂದ್ರೆ ಯೂಸ್ಲೆಸ್ ಅಂದ್ರೆ ಅವಾಗ ಏನಾಗೋದು ಒಂಥರ ಏನ ಹೆಂಗಲ್ಲ ಅಂತ ಇದ್ಯಾ ಅಂದ್ಬಿಟ್ಟು ಅದಕ್ಕೆ ಯೇಸು ಕ್ರಿಸ್ತ ಕಪ್ಪಳೆ ಕೊಡಿತಾರೆ ಗೊತ್ತಾ ಕಪ್ಪಳೆ ಕೊಡಿತಾರೆ ಕ್ರೈಸ್ತ ಹೆಂಗ್ ಕೇಳಿದ್ರು ಏನಕ್ಕೆ ಕೊಡ್ತೀವಿ ಹೇಳೋ ಅಂದ್ರೆ ಅವ್ರ ಅಪ್ಪ ಅಮ್ಮನೇ ಅವ್ರ ಲೈಫ್ ಅಲ್ಲಿ ಯಾರು ಕೈ ಮುಟ್ಟಿರ್ಲಿಲ್ಲ ಯೋಚನೆ ಮಾಡಿ ಫಸ್ಟ್ ಟೈಮ್ ಮಾಡಿದ ತಕ್ಷಣ ಯೇಸು ಫೀಲಿಂಗ್ ಹಿಂಗಿರ್ತದೆ ಕಪಾಳ ಕೊಡ್ದ ಹಿಂಗ ಅನ್ಸದಾ ತಲೆಯೆಲ್ಲ ಹಿಂಗ್ ತಿರುತ್ತದ ಹಿಂಗೆಲ್ಲ ಥಾಟ್ಸ್ ಬರ್ತದ ಅಂತ ಯೇಸು ಕ್ರಿಸ್ತ ಏನಾಗುತ್ತೆ ಇವಾಗ ಬಾಡಿ ಟಕ್ ಅಂತ ಏನು ರಿಯಾಕ್ಟ್ ಆಗ್ಬಿಟ್ರು ಯಾಕೆ ಕುಡಿತಾ ಇದೆಯಾ ನಾನು ತಪ್ಪಡ್ದೆ ಹಂಗೆ ಹೇಳು ಫಸ್ಟ್ ಇದೆಲ್ಲ ಮಾತಾಡ್ಬೇಡ ಅಂತ ಅದ್ರ ಯೇಸು ನಮ್ಮ ಥರ ರಿಯಾಕ್ಟ್ ಆಗ್ಬಿಟ್ರೆ ಅವ್ನಿತೀನಿ ಅದರ ಆಮೇಲೆ ಏನ್ ಮಾಡ್ತಾರೆ ಸರಿ ಬಿಡು ಹೋಗ್ಲಿ ಯಾಕಂದ್ರೆ ಅವನು ಅರ್ಥ ಮಾಡ್ದೇ ಏನ್ ಮಾಡ್ತಾವ್ ಇವಾಗ ಅದರ ಅದೇ ಯೇಸು ಕ್ರಿಸ್ತನಲ್ಲಿ ಈ ಒಂದು ಫ್ಲೆಶ್ ಅಲ್ಲಿ ಇದು ಕಂಟ್ರೋಲ್ ಮಾಡಿ ಇದನ್ನೆಲ್ಲ ಸಹಿಸಿಕೊಂಡು ಆ ಒಂದು ಏನಂತಾರೆ ಪಾತ್ರೆ ಅನುಭವಿಸ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಅನುಭವಿಸ್ಬೇಕಾದ್ರೆ ಇದು ತುಂಬಾ ಕಷ್ಟವಾದದ್ದು ಅದರ ಅಪ್ರಮ போகிறவர்களின் சித்தமானது பகைமையினால் வெறியூட்டப்பட்டு சாத்தானுடைய ஆற்றினால் நிறைந்திருக்க நமது கர்த்தர் எத்தகைய மன வலிமையுடன் காணப்பட வேண்டும் ನೆಕ್ಸ್ಟ್ ಏನಂತ ಇವಾಗ ಯಾರು ಬರ್ತಾರಂತೆ ಅದರ ಒಬ್ಬ ಬಿಟ್ರೆ ಇವ್ರು ಬರ್ತಾರಂತೆ ಅದರ ಅವನಲ್ಲಿ ಯಾರು ಆಡಿ ತುಂಬ್ಕೊಂಬಿಟ್ಟವ್ರೆ ಹಾಂ ಜೂಡಾಸಲ್ಲಿ ಯಾರು ತುಂಬ್ಕೊಂಬಿಟ್ಟವ್ರೆ ಹಾಂ ಹಂಗಾರೆ ಯಾರು ಬರ್ತಾರೆ ಇವಾಗ ಅಲ್ಲಿ ಜೂ ಸೇತಾನೆ ಬರ್ತಾವನೆ ಅದರ ಸೇತಾನೆ ಹಿಂಗೆ ಸೇತಾನ ಏನು ಮಾಡೋರು ಯೇಸು ಕ್ರಿಸ್ತನ ಕಿಸ್ಕೊಂಬಿಟ್ಟು ಏನು ಮಾಡ್ಬಿಟ್ಟ ಹಾಂ ಅದರ ಹಿಡ್ಕೊಂಬಿಟ್ಟ ನೋಡ್ರಿ ಅಂತ ಅದರ ಅದಕ್ಕೆ ಬೈಬಲ್ ಹೇಳ್ತಾರಲ್ಲ
ಏನಂದ್ರೆ ಆ ಒಂದು ಕರ್ತನ ಪಂಕ್ತಿಯಲ್ಲಿ ಕೈ ಹಾಕಕ್ಕ ಮುಂಚೆ ಯಾರು ಎಂಟ್ರಿ ಆಗ್ಬಿಟ್ರು ಅಂತ ಬೈಬಲ್ ಓದ್ತಾರೆ, ಸೇತನ ಏನೋ ನೋಡಲ್ಲಿ ಕಂಪ್ಲೀಟ್ ಸೇತನ್ ತಮ್ಮ ಕಂಪ್ಲೀಟ್ ಮಾಡ್ತಾರೆ, ಅವ್ರು ಬಂದು ಮುತ್ಕೊಡ್ತಾರೆ ಅಂತಂದ್ರೆ ಕ್ರೈಸ್ಟ್ ಇವನ್ನ ಯಾವ ತರ ಆಂಗಲ್ ನೋಡಬೇಕು ಅಂದ್ರೆ ಓ ಲೂಸಿಫರ್ ಬಂದೇ ಮಾಡ್ತಾರೆ ನಮ್ಗೆ ಇಟ್ಕೊಡ್ತಾರೆ ಏನ್ ಮಾಡೋದು ಹೆಂಗಿರ್ಬೇಕು ಕ್ರೈಸ್ಟ್ಗೆ ಅಂದ್ರೆ ಅವ್ರಿಗೆ ಎಷ್ಟು ಪವರ್ ಇತ್ತು ಅಂದ್ರೆ ಸುಮ್ನೆ ಹಿಂಗೆ ಅಂದ್ರೆ ಲೂಸಿಫರ್ ಏನ್ ಮಾಡುದು ಭಸ್ಮ ಮಾಡಕ್ ಬಿಡ್ಬೋಯ್ತು ಅಂದ್ರೆ ಅದು ಮಾತ್ರ ಅಲ್ಲ ನೆಕ್ಸ್ಟ್ ಏನ್ ಮಾಡ್ತಾರೆ ಏನ್ರಿ ತಗೊಂಡಾಗಿ ಯಾರ ಕೈಲಿ ಒಪ್ಪಿಸ್ ಕೊಡ್ತಾರಂತೆ ಬಿಡ್ತಾರೆ. ಅಸಲ್ ಬ್ಯೂಟಿಫುಲ್ ವಾರ್ತೆ ಯೂಸ್ ಮಾಡ್ತಾರೆ ಏನಂತಂದ್ರೆ ಏನ್ರಿ ಬಿಟ್ರೇಯರ್ ಅಂಡ್ ದ ವಿಲ್ ಆಫ್ ಇಸ್ ಪರ್ಸಿಕ್ಯೂಟರ್ಸ್ ಮ್ಯಾಡನ್ ವಿತ್ ಹೇಟ್ ಅಂಡ್ ಫುಲ್ ಆಫ್ ಎನರ್ಜಿ ಆಫ್ ಸೇತನಂತೆ. ಮ್ಯಾಡನ್ ವಿತ್ ಹೇಟ್ ಅಂದ್ರೆ ಹುಚ್ಚಿಡು ಬಿಡ್ತಾರಂತೆ ಅವ್ರಿಗೆ ಒಂಥರ ಯೇಸು ಕ್ರಿಸ್ತನ ಏನ್ ಮಾಡಬೇಕು ಸುಮ್ನೆ ಬಿಡ್ಬಾರ್ದು, ಅವ್ರಿಗೆ ಏನ್ ಮಾಡ್ಬೇಕು ಚೆನ್ನಾಗಿ ಹೊಡಿಬೇಕು ಅಂತ ಅಂದ್ರೆ ಯೇಸು ಕ್ರಿಸ್ತ ಸುಮ್ಮನೆ ಸೆಲೆಂಡರ್ ತಗೊಂಡು ಶಿಲ್ಬೆಗೆ ಹಾಕ್ಬಿಡಿದ್ರೆ ಏನಾಗಿರೋದು ಅದೊಂಥರ ಬಿಡ್ರಿ ಅಂತೀನಿ. ಯೇಸು ಕ್ರಿಸ್ತನಿಗೆ ಸಕ್ಕತ್ತಾಗಿ ಏನ್ ಮಾಡ್ಬೇಕು ಇವಾಗ ಅದರ ಬಿಡ್ಬಾರ್ದು ಅಂತ ಸುಮ್ನೆ ಏನ್ ಮಾಡ್ಬಾರ್ದು ಅವ್ರು ಮಾಡಿದ್ಗೆಲ್ಲ ಸರಿಯಾಗಿ ಏನ್ ಮಾಡ್ಬೇಕು ಕೊಡ್ಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರು ಇವೆಲ್ಲ ಯೇಸು ಕ್ರಿಸ್ತನಿಗೆ ಫಸ್ಟ್ ಏನಾಗಿತ್ತು ಗೊತ್ತಿತ್ತು ಅಲ್ವರ. ಅದೇ ನೋಡ್ಬೇಕಾದ್ರೆ ಇವೆಲ್ಲ ಇಟ್ಕೊಂಡು ಯೇಸು ಕ್ರಿಸ್ತ ಇದನ್ನೆಲ್ಲ ಗೊತ್ತಿದ್ದು ಗೊತ್ತಿದ್ದು ಹೋಗ್ಬೇಕು ಅಂತಂದ್ರೆ ಏನ್ರಿ ಇದು ತುಂಬಾ ಟೆರಿಬಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ ಅಲ್ವರ. ಅದೇ ನೋಡಿ ನೆಕ್ಸ್ಟ್ ಪಡಿಂಗ್ ಇಷ್ಟ ಅಬ್ರಮ ಏನಪ್ಪ ನಿನ್ ಜೀವನ ನೀವು ಉಳ್ಸ್ಕೊಂತೀಯ ಇಲ್ಲ ಎಲ್ಲಾರ್ಗು ಸರ್ ರಿಸ್ಕ್ ತಗೊಂತೀಯ ಅಂತ ಹೇಳ್ಬೇಕಾದ್ರೆ ಇದೇನ್ರಿ ಟರ್ಮಾಯಿಲ್ ಅದರ ಯಾರ ಯಾರು ಆಪರೇಷನ್ ಮಾಡಿಸ್ಕೊಂಡಿದ್ರ ಆಪರೇಷನ್ ಯಾರಿಗಾಗಿಲ್ವಾ? ಓ ಪರವಾಗಿಲ್ಲಪ್ಪ ಲಕ್ಕಿ ಫಿಲೋಸ್ ಅದರ ನಿಮ್ಗೊಬ್ರಿಗಾಗಿದೆ ಅಷ್ಟೇ ಅದರ ನಿಮ್ ಬಿಡಿ ನಿಮ್ಗೆ ಈ ವಯಸ್ಸಲ್ಲೇ ಗೊತ್ತಾಗಲ್ಲ ಅದರ ನಂದೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನನ್ಗೆ ಆಗಿಲ್ಲ ಯಾರೋ ಒಂದು ಎಕ್ಸ್ಪೀರಿಯನ್ಸ್ ಅದರ ಏನಂದ್ರೆ ಸ್ಕೂಲ್ ಇರ್ಬೇಕಾದ್ರೆ ಸ್ವಲ್ಪ ಕಣ್ಣು ಮಂಜಾ ಕಾಣಿಸಿದ್ಬಿಟ್ಟು ಒಂದ್ಸರಿ ಡಾಕ್ಟ್ರ್ ಕೊಂಡೋಗಿದ್ರು ಇಲ್ಲಿ ಮಿಂಟ್ ಹಾಸ್ಪಿಟ್ಲಿಗೆ. ಮಿಂಟ್ ಹಾಸ್ಪಿಟ್ಲ್ ಕೊಡೋದ್ರೆ ಡಾಕ್ಟರ್ ಏನಿಲ್ಲ ಒಂದು ಇಂಜೆಕ್ಷನ್ ಕೊಟ್ಟರೆ ಸರಿ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಏನ್ ಮಾಡೋದು ಇಂಜೆಕ್ಷನ್ ಕೊಡಕ್ ಕೊಡೋದ್ರಪ್ಪ ನಾನು ಹೋಗಿ ಕೂತಿದ್ದೆ ಕ್ಯೂನಲ್ಲಿ ಅಲ್ಲೋಗಿ ಕೂತಿದ್ದೆ ಎಲ್ಲ ಮಕ್ಳು ಕೊಂಡೋಗ್ತಾರೆ ಆಚ್ಕೊಬಿಡ್ತಾರೆ ಕೊಡ್ಕೊಂಡೋದ್ರೆ ಮಕ್ಳು ಆ ಹೂ ಅಂತ ಕೂಗ್ತಾರೆ. ನಾನು ಏನಕ್ಕೆ ಮಕ್ಳು ಇಂಜೆಕ್ಷನ್ಗೆ ಇಷ್ಟು ಕೂಗಾಡ್ತಾರೆ ಅಂತಂದ್ಬಿಟ್ಟು ಆಮೇಲೆ ಒಂದು ಐದಾರು ಸರಿ ನೋಡಿದೆ ಎಲ್ಲ ಮಕ್ಳು ಕೂಗಾಡ್ತಾವ್ರೆ ಯಾರೋ ಒಂದ್ ಮಗು ಕೂಗಾಡ್ದೆ ಹೇಳ್ಬೋದಪ್ಪ ಮಕ್ಳಿಗೆ ಯಾರೋ ಇಂಜೆಕ್ಷನ್ ಭಯ ಇರ್ತದೆ ಎಲ್ಲ ಮಕ್ಳಿಗೆ ಇಂಜೆಕ್ಷನ್ ಭಯ ಇರ್ತದ ಹಂಗಾರೆ ಇಂಜೆಕ್ಷನ್ ಇವ್ನ ಏನ್ ಮಾಡ್ತಿರ್ಬೇಕು ಎಲ್ಲ ಒಂದ್ ಕಡೆ ಎಲ್ಲ ಕೊಡ್ತಾರೆ ನೋಡ್ರೆ ಎಲ್ಲಿ ಕೊಡ್ತಾರೆ ಇಲ್ಲಿ ಕೊಡ್ತಾರಂತೆ ಕಣ್ಣಿಗೆ. ಯಪ್ಪ ನಾನು ಟೆರಿಬಲ್ ಆಗ್ಬಿಡ್ತು ನಾನು ಅಡ ಬೇಡ ನನ್ ಕಣ್ಗಳು ಹೀಗೆ ಚೆನ್ನಾಗಿದೆ ಏನಾಗ್ಲಿ ಫಸ್ಟ್ ನಡೆಯಬಿಟ್ಟು ಸೀರಿಯಸ್ ಅದರ ನೀವ್ ತಂಪ್ತಿರೋ ಬಿಡ್ತಿರೋ ಈ ತರ ಎಲ್ಲ ಇದೆ ಕೇಸಸ್ ಕೊಡು ಅಲ್ವರ. ಆಮೇಲೆ ಏನ್ರಿ ಬೋನ್ ಮ್ಯಾರೋ ಟೆಸ್ಟ್ ಮಾಡ್ತಾರೆ ನೋಡಿದಿರ ಯಾರು ಬೋನ್ ಮ್ಯಾರೋ ಟೆಸ್ಟ್ ಅಂತ ಸರಿ ಓದಿ ಸಿಸ್ಟರ್ಸ್ ಗಳು ಸಿಸರಿಯನ್ ಡೆಲಿವರಿ ಆಗಿದೆಯಾ ಇಂಜೆಕ್ಷನ್ ಎಲ್ಲಿ ಕೊಡ್ತಾರಪ್ಪ ನೋಡಿದಿರಾ ಅದನ್ನ ನೋಡ್ಬಿಟ್ರೆ ಗಂಡಸ ಬಾಯಿ ಬಡ್ಕೊಂಡ್ಬಿಡ್ತಾರೆ ಅದರ ಭಯಂಕರ ಪೇನ್ಫುಲ್ ಅದರ ಬೋನ್ ಮ್ಯಾರೋ ಟೆಸ್ಟ್ ಅಲ್ಲೇ ಮಾಡೋದು ಅದರ ಇಷ್ಟು ಉದ್ದ ನೀಡ್ಲಿ ಇರ್ತದೆ ಇಷ್ಟು ದೊಡ್ಡ ಸಿರಿಂಜು ಆ ಕಿಳಿತಾರ ನೋಡ್ರಿ ಅಂತೀನಿ ಬೋನ್ ಮ್ಯಾರೋನ ಏನ್ ಭಯಂಕರ ಪೇನ್ಫುಲ್ ಅಂತಂದ್ರೆ ಏನ್ರಿ ಅದು ಅದನ್ನ ನಿಜವಲು ಅದನ್ನೇನೋ ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಂಡ್ಬಿಟ್ರೆ ಲೈಫ್ ಲಾಂಗ್ ಸ್ಪೈನಲ್ ಕಾರ್ಡ್ ಏನ್ರಿ ಒಂಥರ ಡ್ಯಾಮೇಜ್ ಆದಂತ ಲೆಕ್ಕ ಯೋಚನೆ ಮಾಡ್ರಿ ಅಂತೀನಿ. ಇವೆಲ್ಲ ಚಿಕ್ಕ ಚಿಕ್ಕ ಟೆಸ್ಟ್ಗೆ ಮನುಷ್ಯ ಏನ್ ಮಾಡ್ತಾಳೆ ಎದುರ್ಕೊಂಡು ಏನ್ ಮಾಡ್ಬಿಡ್ತಾನೆ ಕೊಡಾಕ್ಬಿಡ್ತಾನೆ ಅಂದ್ರೆ ಹಂಗ್ರೆ ಯೇಸು ಕ್ರಿಸ್ತನ್ ಹೆಂಗಿರ್ಬೇಕು ಒಂದ್ ಸಿಂಪಲ್ ಟೆಸ್ಟ್ಗೆ ನಾವು ಅಂಡರ್ಗೊ ಆಗ್ಬೇಕು ಅಂದ್ರೆ ಏನ್ರಿ ತುಂಬಾ ಏನ್ರಿ ಸಾವಿರ ಸತಿ ಯೋಚನೆ ಮಾಡ್ತೀರಿ ಅಲ್ವರ. ಆದ್ರೆ ಕ್ರೈಸ್ಟ್ ಹೆಂಗಿತ್ತು ಅಂತ ಹೇಳ್ತಾರೆ ಅಂತಂದ್ರೆ ಇವೆಲ್ಲ ಫಸ್ಟೇ ಗೊತ್ತಂತ ಅವ್ರಿಗೆ ಏನ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆಲ್ಲ ಏನೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಂದ್ಬಿಟ್ಟು ಯೇಸು ಕ್ರಿಸ್ತನ್ ಫಸ್ಟೇ ಗೊತ್ತಿರ್ಬೇಕಾದ್ರೆ ಯೇಸು ಕ್ರಿಸ್ತ ಸೇವೆಪ್ಪ ದೇವರ ನೀವು ಕೊಡೋಂಥ ಪಾನ ಪಾತ್ರೆ ನಾನು ಮಾಡಿದ್ರೆ ಇದು ಬಿಡ್ತೀನ ಅಂತ ಹೇಳ್ಬೇಕಾದ್ರೆ ಅವ್ರ ಮೆಂಟಲ್ ಪ್ರೆಷರ್ ಹೆಂಗಿರ್ಬೇಕು ಅಂತ ಏನ್ ಮಾಡ್ತಾರೆ ಬ್ರದರ್ ರೆಸಲ್ಟ್. ಅದಕ್ಕೆ ಹೇಳ್ಬೇಕಾದ್ರೆ ನೋಡಪ್ಪ ನಾವು ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ಬೋದು ಆದ್ರೆ 100% ಕ್ರೈಸ್ಟ್ ಕ್ರಿಯೆ ಅಂತ ಮೈಂಡ್ ನಾವು ಅರ್ಥ ಮಾಡ್ಕೊಂಡು ಸಾಧ್ಯನೇ ಇಲ್ಲ. ಆಮೇಲೆ ಇಷ್ಟ ಅಪ್ರಮ ಪಡಿಸ್ತಾರ ದೇವಿಯ ಉದವಿ ಇಲ್ಲಾಮಲ್ ಪರಿಪೂರ್ಣಮಾನ ಮನಿದ ಸ್ವಭಾವಂ ಕೂಡ ಇತ್ತಗೆ ஒரு நெருக்கடியான நிலையை சமாளிக்க முடியாது. பாத்தீங்களா ஏன் சூப்பர் பாயிண்ட் எடுத்து ரசல் தேவ கிருபை இல்லதர யாவ மனுஷன் ஏன் பண்ணக்கால இதல டாட் போட்டல ஓவருக்கு சாத்தியமே இல்ல ಅಂತ ಅದರ ಕ್ರೈಸ್ಟ್ ಪರ್ಫೆಕ್ಟ್ ಮ್ಯಾನ್ ಆದ್ರೂ ಸರಿ ದೇವ ಕೃಪೆ ಇಲ್ದರ ಅವ್ರ ಕೆಲಸ ಸಾಧ್ಯನೇ ಇಲ್ಲ. ಆದ್ಮೇಲೆ ಈ ಬುದು ಸ್ಟೂ ನೈನ್ ವಸನ ಪಡಿಗೆ ಏನೋ ಬರೋದು ಈ ಬುದು ಸ್ಟೂ ನೈನ್ என்றாலும் தேவனுடைய கிருபையினால் ஒவ்வொருவருக்காகவும் மரணத்தை ருசி பார்க்கப்படுகிறது. நங்கோ தேவனுடைய கிருபையினாலும் ஒருத்தொருத்தருக்கும் மரணத்தை ருசி பார்த்திருக்காரு யாரோ கிறிஸ்து. இப்ப மரணத்தை ருசி பார்க்கிறது தேவனுடைய கிருபையா? யோசனை பண்ணுங்க மரணத்தை வந்துட்டு ஓ தேவன் என்னப்பா கிருபை கொடுத்திருக்காரு ரொம்ப அருமையாப்பா அது சொல்றமா யாரோனா சத்தோக்கு விட்டுற ஆஹா ஒள்ளே கிருபை கொட்டுறாப்பா என்ன சத்தோகோ அந்த யாராவது ஹேள்த்திரா அங்கே ஹேள்த்தோண்டி பைபிள்ல
ಯೇಸು ಕ್ರಿಸ್ತ ಸತ್ಯ ಇರೋದು ಯಾಕೆ ಕೃಪೆ ಅಂತೆ? ಯಾಕೆ ಅಂದ್ರೆ ದೇವ ಕೃಪೆ ಇಲ್ದಿರ ಇದ್ರೆ ಯೇಸು ಕ್ರಿಸ್ತ ಈ ಮರಣನ ಅನುಭವಿಸಕ್ ಸಾಧ್ಯನೇ ಇಲ್ಲ ಅಂದ್ರೆ ಅದೇ ಹೇಳ್ತೀವಿ ದೇವ್ ಕೃಪೆ ಅಂತ ಹೇಳ್ತಾರೆ. ನಮ್ಜಿಂದ ನಾವೇನ್ ಹೇಳ್ತೀರಿ, ಓ ಮರಣ ಬಂದೆ, ಓ ಇದು ದೇವರು ಏನಾಗಿರ್ಬೇಕು, ಕೋಪನೇ ಅಂತ ಹೇಳ್ತಾರೆ. ನಮ್ ಜೀವನದಲ್ಲಿ ಹಂಗೆ ನಾವು ಸತ್ರ ಯಾವ ಕೃಪೆ ಇಲ್ಲ ಅಂದ್ರೆ ದೇವ್ರ ಚಿತ್ರ ಸಾಯೋದಿಕ್ ಸಾಧ್ಯನೇ ಇಲ್ಲ. ಅದೇ ತರ ನೋಡಿ ಕ್ರೈಸ್ಟ್ ಗೆ ಅಪ್ಲೈ ಮಾಡಿ, ಯೇಸು ಕ್ರಿಸ್ತ ಶಿಲುವೆ ಮೇಲೆ ಸಾಯ್ಬೇಕು ಅಂತಂದ್ರೆ ಯಾರು ಮಾಡ್ಬೇಕು, ಯಾರು ಸಾಯಿಸ್ಬೇಕು ಅವ್ರನ್ನ? ಇವ್ರು ರೋಮನ್ ಸೋಲ್ಜರ್ಸ್ ಎಷ್ಟೇ ಆಣಿ ಓಡಿಲಿ, ಎಷ್ಟೇ ಈಡಿ ತಂಚಿಸ್ಲಿ, ಯೇಸು ಕ್ರಿಸ್ತ ಸಾಯೋದಿಕ್ ಸಾಧ್ಯನೇ ಇಲ್ಲ. ಯಾರು ಮಾತ್ರ ಕೈ ಬಿಡ್ಬೇಕು ಅವ್ರಿಗೆ, ಅವ್ರ ಕೈ ಬಿಡಿದ್ರೆ ಇದ್ರೆ ಸಾಯೋದಿಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಾರೆ ದೇವ್ ಕೃಪೆ, ದೇವರು ನಮಗೋಸ್ಕರ ಯಾರದ ಮೇಲೆ ಕೃಪೆ ನೋಡ್ಸವ್ರೆ, ಕ್ರೈಸ್ಟ್ನ ಬಿಟ್ಟ ನೋಡಿರ್ತೀನಿ, ಅದೇ ಗ್ರೇಸ್ ಇಲ್ಲರ. ಯಾಕಂದ್ರೆ ಅವ್ರ ಮಗನ ಬಿಟ್ಟಿರೋಕ್ ಸಾಧ್ಯನೇ ಇಲ್ಲ, ಅದನ್ನ ಬಿಟ್ಟ ನೋಡಿರ್ತೀನಿ. ಇದಕ್ಕೆ ಹೇಳ್ತಾರೆ ಗ್ರೇಸ್ ಆಫ್ ಗಾಡ್. ಯಾಕಂದ್ರೆ ಇದು ಯಾರಿಗೋಸ್ಕರ ಅನ್ಬಸ್ಬೇಕು? ಪ್ರತಿಯೊಬ್ಬ ಮನುಷ್ಯಕ್ಕೋಸ್ಕರ ಮಾಡಕ್ಕೆ ಇವಾಗ ಅನ್ಬೋಸ್ಬೇಕು. ಅದೇ ಹೇಳ್ತಾರಲ್ಲ ದೇವ ಕೃಪೆ ಇಲ್ದಿರೆ ಕ್ರೈಸ್ಟ್ ಬಂದ್ಬಿಟ್ಟು ಇಷ್ಟು ಅನ್ಬೋಸಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ. ನೆಕ್ಸ್ಟ್ ಆಮೇಲೆ ಪ್ರಂಗ್ ಇಷ್ಟ ಪ್ರಮ ಗೊತ್ತಿದ್ದರಿಂದ ಏನ್ರಿ ಕಣ್ಣೀರಿಟ್ಟು ಏನ್ ಮಾಡ ದೇವತ್ರ ಪ್ರಾರ್ಥನೆ ಮಾಡಿದ ಅಂತ ಮರಣದಿಂದ ಕಾಪಾಡೋ ಶಕ್ತಿ ಅದವನಿಗೆ ಎಂತ ಕಣ್ಣೀರಿಟ್ಟು ಬಲವಾಗಿ ಕುಗ್ತಾ ಮಾಡಿ ಇವಾಗ ಪ್ರಾರ್ಥನೆ ಮಾಡಿ ಏನಕ್ಕಪ್ಪ ಅಂತಂದ್ರೆ ಮರಣದಿಂದ ಏನ್ ಮಾಡ್ಲಿ ದೇವ್ರ ನನ್ನ ರಕ್ಷಿಸ್ಲಿ. ಯಾವ ಮರಣ? ಎರಡನೇ ಮರಣ. ಎಲ್ಲಿ ಏನೋ ಮಿಸ್ಟೇಕ್ ಆಗಿ ಅಥವಾ ದೇವರು ಎಂತ ಪ್ಲಾನ್ ಅಟ್ರ ಫೇಲಿಯರ್ ಆಗದೆ ರೀತಿಲಿ ದೇವ್ರೇ ಮಾಡ್ಲಿ, ಕೃಪೆ ಕೊಡ್ಲಿ, ದೇವ್ರೇ ಮಾಡ್ಲಿ, ಸಾಗಿಸ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ರೆ ದೇವ್ರ ಅವ್ರ ಪ್ರೇರ್ ಮಾಡಂತೆ. ಅಪ್ರಮ ಅಷ್ಟ ಕ್ರೈಸ್ಟ್ಗೆ ಹೆಂಗ್ ಕಂಫರ್ಟ್ ಮಾಡಿರ್ಬೋದು ಅಂತಂದ್ರೆ ಈ ವಚನದ ಮುಖಾಂತರ ಮಾಡಿರೋ ದೇವರವ್ರಿಗೆ ಕಂಫರ್ಟ್ ಮಾಡಿರ್ಬೋದು ಅಂತ ಹೇಳ್ತಾರೆ. ಯಾವ ವಚನ ಅಂದ್ರೆ ಐಸಾಯ 42 ಒಂದ್ರಿಂದ 6 ಪಡಿಸ್ತಾರೆ. ಪಾತಿಂಗ್ಲಾ ಈಗೋ ನಾನು ಆಧರಿಕರ ನೋಡಿಯ ದಾಸನ್ ಪಾತಿಂಗ್ಲಾ ನಾನು ತೆರೆದುಕೊಂಡವರು ಆತ್ಮಾವುಕ್ಕೆ ಪ್ರಿಯಮಾನವರು ಏನಂಗ ಏನ್ ಆತ್ಮಕ್ಕೋ ಪ್ರಿಯಮಾನವರು ಇವರೇ கத்துறது இல்ல என்னங்கோ ரொம்ப சண்டை கூட பண்றது கலடை கூட பண்றது இல்ல அப்புறமா தம்முடைய சத்தத்தை உயர்த்தவும் அதை வீதியிலே கேட்க பண்ணவும் மாட்டார் பாத்தீங்களா என்னங்கோ அப்படிதான் சிலண்டர் போவாரா அப்புறமா நெக்ஸ்ட் அவர் நெறிந்த நாணலை முறியாமலும் அப்புறமா டிஸ்கரேஜ் ஆகுது இல்லையா? அப்படி என்றால் தேவன் இந்த வசனத்து மூலியமாக இயேசு கிறிஸ்து என்ன பண்ணிருக்கலாம்? என்கரேஜோ பண்ணிருக்கலாம். என்ன என்கரேஜ்மெண்ட்டோ அந்த கெஸ்மில் போனார் பார்த்தீங்களா, அந்த டைம்ல என்ன பண்ணிருக்கலாம் தேவன் வந்துட்டு இந்த வார்த்தைகள் மூலியமாக என்ன பண்ணிருக்காரு? இப்போ என்கரேஜ் பண்ணிருக்காரு. அப்புறமா பண்ணுங்க அவருடைய வேதத்துக்கு தீவுகள் காத்திருக்கும், வானங்கள் சிருஷ்டித்து அவைகளை விரித்து பூமியும் அதிலே உற்பத்தி ஆகிறவர்களையும் பரப்பினவரும் அதில் இருக்கிற ஜனத்துக்கும் சுவாசத்தையும் அதில் நடமாடுகிறவர்களுக்கு ஆவியை கொடுக்கிறவருமான கர்த்தராகிய தேவன் சொல்கிறதாவது, நீ குருடருடைய கண்களை திறக்கும், கட்டுண்டவர்களை காவலில் இருந்தும் இருளில் இருக்கிறவர்களை சிறையில் இருந்தும் விடுவிக்கவும், கர்த்தராகிய நான் நீதியின்படி உம்மை அழைத்து உம்முடைய கையை பிடித்து உம்மை தற்காத்து உம்மை ஜனத்திற்கு உடன்படிக்கையாகவும் ஜாதிகளுக்கு ஒளியாகவும் வைக்கிறேன். அது ஓதி கடவுள் ஓதித்தி எஷ்டே வச்சன அந்தந்திர ஒந்தனே வச்சன நான் சேவக்கணும் இவனிகே நானே ஆதாரனோ இவனு ಕೊಡ್ರಿ ನಾನೇ ಹೊಂದ್ಬಿಡ್ಲ ಅಂದ್ರ ಈಗ ನನ್ನ ಸೇವಕನು ಇವನಿಗೆ ನಾನೇ ಆಧಾರ, ಇವನು ನನಗೆ ಇಷ್ಟನೋ ನನ್ನ ಪ್ರಾಣ ಪ್ರಿಯನೋ ಅಂದ್ರ ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ,
ಅಂತ ಹೇಳ್ತಿರ್ತೀನಿ. ಆದ್ರೆ ಏನ್ ಅರ್ಥ ಅಂತಂದ್ರೆ ಇವನೇ ಅಪ್ಪ ನನ್ನ ಸರ್ವೆಂಟ್ ಅದರ ಅದರ ದೇವ್ರ ಚಿತ್ತ 100% ನೆರವೇರಿಸೋದು ಯಾರು ಇವರೇ ಇವ್ರಿಗೆ ಯಾರಂತ ಆಧಾರ ನಾನೇ ಆಧಾರ ಅಂತ. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಗೆಸಮಯಲ್ಲಿ ಈ ಒಂದು ವಚನ ಮುಖಾಂತರ ಏನ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಏನ್ ಮಾಡ್ತಾರೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅದೇ ಹೇಳ್ತಾರೆ ಇವನು ಕೂಗಾಡುವುದಿಲ್ಲ ಆರ್ಭಟಿಸುವುದಿಲ್ಲ ಬೀದಿಗಳಲ್ಲಿ ಇವನ ಧ್ವನಿಯೇ ಕೇಳಿಸುವುದಿಲ್ಲ. ಆಮೇಲೆ ಇನ್ನೊಂದು ಕಡೆ ಹೇಳ್ತಾ ಒಂದು ನಿಮಿಷ ಇರ್ತೀನಿ ನೋಡಿ. ಇಲ್ಲಲ್ಲ ಲೋಕದಲ್ಲಿ ಸಧರ್ಮವನ್ನು ಸ್ಥಾಪಿಸುವ ತನಕ ಇವನು ಕಳೆಗುಂದದೆಯೂ ಜಜ್ಜಿ ಹೋಗದೆಯೂ ತನ್ನ ಕಾರ್ಯದಲ್ಲಿ ನಿರತನಾಗಿರುವನು ಅಂತ ಅಂತಾರೆ. ಅಂದ್ರೆ ದೇವರು ಚಿತ್ತ 100% ನೆರವಸ ತನಕ ಇವೇನಾಗೋದಿಲ್ಲ ಡಿಸ್ಕರೇಜ್ ಆಗಿ ಯಾವತ್ತು ಹಿಂದಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ 6ನೇ ವಚನದಲ್ಲಿ ಹೇಳ್ತಾರೆ ನೀನು ನೋಡಿ ಹೇಳ್ತಾರೆ ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆ ಆಧಾರವಾಗಿ ನೀವು ಅನ್ಯ ಜನಗಳಿಗೆ ಬೆಳಕನಾಗಿಯೂ ನೇಮಿಸಿದ್ದೇನೆ ಅಂತ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ಹೇಳ್ಬೇಕಾದ್ರೆ ಈ ಕಾರಣದಿಂದ ದೇವ್ರು ಮಾಡ್ತಾರೆ ಕ್ರೈಸ್ತನ ಬಂದ್ಬಿಟ್ಟು ಅನ್ಯ ಜನರ ಒಡಂಬಡಿಕೆ ಮಾಡ್ಕೊಳಕ್ಕೆ ಏನ್ ಮಾಡ್ತಾರಂತೆ ಕೊಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಸರಿ ನೋಡ್ಬೇಕಾದ್ರೆ ಅಲ್ಲಿ ವಚನ ನೋಡ್ಬೇಕಾದ್ರೆ ಹೇಳ್ತಾರೆ ಅಂದ್ರೆ ಕ್ರೈಸ್ಟ್ಗೆ ದೇವ್ರು ಏನ್ ಮಾಡಿರ್ಬೋದು ಮೋಸ್ಟ್ಲಿ ಈ ಒಂದು ವಚನಗಳ ಮುಖಾಂತರ ಮಾಡಿರ್ಬೋದು ಅವ್ರಿಗೆ ಕಂಫರ್ಟ್ ಮಾಡಿರ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ನಾವು ಅಲ್ಲಿ ಓದ್ಬೇಕು ಬೈಬಲ್ ಅಂತಂದ್ರೆ ಒಬ್ಬ ಏಂಜಲ್ ಬಂದು ಕಂಫರ್ಟ್ ಮಾಡಿದ್ರು ಅಂತಂದ್ರ ಸೊ ಏಂಜಲ್ ಬಂದು ಕಂಫರ್ಟ್ ಮಾಡಿರ್ಬೋದು. ಅದೇ ಬ್ರದರ್ ಅಸಲ್ಲೇ ಹೇಳ್ತಾರೆ ಆ ಪ್ರೆಷಸ್ ಪ್ರಾಮಿಸಸ್ ಅಂದ್ರೆ ಹಳೆ ಒಡಂಬಡಿಕೆ ಅಂತ ಎಲ್ಲ ವಾಗ್ದಾನ ಮುಖಾಂತರ ಏನ್ ಮಾಡ್ತಾರೆ ಯಾರಿಗೆ ಧೈರ್ಯ ಪಡಿಸ್ತಾರೆ ಇವಾಗ ಕ್ರೈಸ್ಟ್ಗೆ ಮಾಡ್ತಾರೆ ಇವಾಗ ಧೈರ್ಯ ಪಡಿಸ್ತಾರೆ ಧೈರ್ಯ ಪಡಿಸಿದ ಮೇಲೆ ಕ್ರೈಸ್ಟ್ ಏನ್ ಮಾಡ್ದಂತೆ ಇವಾಗ ಎದೆ ಬಗ್ಗೆ ಧೈರ್ಯವಾಗಿ ಹೋಗಿ ಮಾಡಂತೆ ತನ್ನ ಒಂದು ಶಿಲ್ವೆ ಮಾಡೋಣ ಅನುಭವಿಸ್ತಿದ್ರು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ರ. ಸೊ ಅದಕ್ಕೆ ನೋಡಿ ಗಾರ್ಡನ್ ಆಫ್ ಗೆಸ್ಟ್ ಮನೆಯಲ್ಲಿ ಯೇಸು ಕ್ರಿಸ್ತನಿಗೆ ಜವಾಬ್ದಾರಿ ಇರಬೇಕು ಅಂದ್ರ ಇನ್ನ ಅರ್ಥ ಮಾಡ್ಕೊಬೇಕು ಅನ್ನೇನಿಲ್ಲಪ್ಪ ಅಂದ್ರ ಒಂದು ಫೈನಲ್ ಎಕ್ಸಾಮ್ ಅಂದ್ರ ನಾವು ಏನ್ ಮಾಡಕ್ ಹೋಗ್ತಾ ಇದ್ರಿ ಇವಾಗ ಅಟೆಂಡ್ ಮಾಡಕ್ ಹೋಗ್ತಾ ಇದ್ರಿ ಅಂದ್ರ ಏನು ಓದಿಲ್ಲ ಅಂತ ತಿಳ್ಕೊಳ್ಳಿ ಅವ್ರ ಹೆಂಗಿರ್ತದೆ ಸರಿ ಎನ್ನ ಎಲ್ಲ ಓದ್ಬಿಡಿ ಅಂತ ತಿಳ್ಕೊಳ್ಳಿ ನಮ್ಗೆ ಏನ್ ಕೊಟ್ರ ಆನ್ಸರ್ ಮಾಡ್ತೀರಪ್ಪ ಹಾಗೆ ಫೈನಲ್ ಎಕ್ಸಾಮ್ ಹೆಂಗ ಹೋಗೋದು ಅಂತೀರಿ ಧೈರ್ಯವಾಗಿ ಹೋಯ್ತೀರಾ ಅಪ್ಪ ಪರವಾಗಿಲ್ಲಪ್ಪ ಇವೆಲ್ಲ ನಾವು ಹೋದ್ರು ಭಯಾನೆ ಓದಿಲ್ದ್ರು ಭಯಾನೆ ಅಲ್ಲರ ಎಕ್ಸಾಮ್ ಅಂದ್ರೆ ಭಯಾನೆ ಅಲ್ಲರ ಏನಪ್ಪ ನಿಮ್ ಬಗ್ಗೆ ಎಲ್ಲ ಗೊತ್ತಿಲ್ಲ ನಾವಂತೂ ಹೋದ್ರು ಭಯಾನೆ ಓದಿಲ್ದಿರೋದ ಭಯಾನೆ ಅಲ್ವರ ಸರಿ ಹಂಗಿರ್ಬೇಕಾದ್ರೆ ಇದೇ ತರ ಕ್ರೈಸ್ಟ್ ಹೆಂಗಿರ್ಬೇಕು ಒಂದು ಎಕ್ಸಾಮ್ ನಾವು ಕೂತ್ಕೊಂಡು ಪಾಸ್ ಆಗ್ತೀರಿ ಅಂತಂದ್ರೆ ಏನ್ರಿ ಅಪ್ಪ ಅಮ್ಮ ಏನ್ ಹೇಳ್ಬಿಡ್ತಾರೋ ಎಕ್ಸಾಮ್ ಕಮ್ಮಿ ಮಾರ್ಕ್ಸ್ ಬಂದ್ಬಿಟ್ರೆ ಏನ ಮಾಡ್ತಾರೋ ಏನಾಗ್ಬಿಡ್ತಾರೋ ಅಂತ ಏನ್ ಮಾಡ್ತೀವಿ ಏನ್ ಜಗತ್ ಮುಳುಗೋಯ್ತಾರಾ ಇನ್ನೊಂದ್ಸಲ ಬರ್ದಾಯ್ತಪ್ಪ ಅಷ್ಟೇ ಸಿಂಪಲ್. ಏನ್ ಸರಿ ಇನ್ನೊಂದು ಅಪರ್ಚುನಿಟಿ ಇದೆಯಾ ರೀ ಎಕ್ಸಾಮ್ ಕೊಡಿ ಸರ್ ಟೋಟಲ್ ಮಿಸ್ಟೇಕ್ ಅಂತ ಕೌಂಟ್ ಮಾಡಿ ಅದರ ಎಲ್ಲ ಮಿಸ್ಟೇಕ್ ಆಗಿದೆ ಸಿಲಿಬಲ್ ಹಂಗಾಗ್ಬಿಟ್ಟು ಹಿಂಗಾಗ್ಬಿಟ್ಟು ಇನ್ನೊಂದ್ಸಲ ಕೌಂಟ್ ಮಾಡಿದ್ದಾರೆ ಎಲ್ಲ ರೀಪೇಕು ರೀಟೇಕು ರಿಹರ್ಸಲ್ ಪ್ರಾಕ್ಟೀಸ್ ಅನ್ನೋದು ಇದೆಯಾ ಅಲ್ಲ ಒಂದ್ಸರಿ ಟೇಕ್ ಮುಗೀತು ಅಲ್ಲ ಇನ್ನೊಂದ್ಸರಿ ಇಲ್ಲ ಚಾನ್ಸಸ್ ಇಲ್ಲ ಹಂಗಾರೆ ಕೈಸ್ ಹೆಂಗಿರ್ಬೇಕು ಜವಾಬ್ದಾರಿ ಅದರ ಸರಿ ಹೇಳ್ತಾರೆ ಇಟ್ ವಾಸ್ ಹೈ ರಿಸ್ಕ್ ಜಾಬ್ ಅದರ ಇನ್ನೊಂದ್ಸರಿ ತಿರ್ಗಾ ಸ್ವಲ್ಪ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳಕ್ಕೆ ಯೇಸು ಕ್ರಿಸ್ತನ ಚಾನ್ಸೇ ಇಲ್ಲಾಂದ್ರೆ ಅವ್ರ ಮೆಂಟಲ್ ಅಗೋನಿ ಹೆಂಗಿರ್ಬೇಕು ಅಂದ್ರೆ ನಾವೆಲ್ಲ ಏನೋ ಊಹೆ ಮಾಡ್ಕೊಂತಾರ ಅದಕ್ಕಿಂತ ಏನಾಗಿರ್ಬೇಕು ತೀವ್ರವಾಗಿ ಇರ್ಬೇಕು. ಆದ್ರೆ ದೇವ್ರ ಏನ್ ಮಾಡಿದ್ರು ಅವ್ರಿಗೆ ಸೂಪರ್ ರಿವಾರ್ಡ್ ಏನ್ ಮಾಡೋದು ಇವಾಗ ಕೊಟ್ಟವ್ರೆ ಅದರ ಸರಿಗೆ ನಾವೇನ್ ಮಾಡೋದು ಇಳಿಸ್ಬಿಡೋಣ ನೆಕ್ಸ್ಟ್ ವೀಕ್ ನಾವೇನ್ ಮಾಡೋದು ಇದನ್ನ ಕಂಟಿನ್ಯೂ ಮಾಡಿ ನಾವು ಮುಗಿಸೋಣ ಓಕೆಲ್ಲ. ಸೊ ನೆಕ್ಸ್ಟ್ ವೀಕ್ ಒಂದು ವಾರ ಇರ್ತಾರೆ ಸ್ಟಡಿ ಅದರ ಅದನ್ನ ಅದಕ್ಕೆ ಅರ್ಥವಾದಂತ 7-4 ಮೀಟಿಂಗ್ ಕರೆಕ್ಟ್ ಇಲ್ಲ ಬರಂಗ.